प्रत्यगर्थो ब्रह्मैवाहमस्मि ब्रह्मैवाहमस्मि। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यतो वन्दे भगवन्तौ पुनः पुनः श्रीमच्छङ्करभगवद्पूज्यवासुभ्यो नमः। वन्देदं सच्चिदानन्दं यतिवर्यं महामतिं वेदवेदाम्भिधारज्ञं सद्गुरुं प्रणतोऽस्म्यहं सदाहं सम्प्रदाय संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीसच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म अथ अनन्तरम् अपनीय विद्याभिमानगर्वम् एनं प्रकृतं श्वेतकेतुं एनं प्रकृतं श्वेतकेतुं वसत्या वसत्या वसति प्रयोजनेन उपमन्त्रयान् चक्रे वसति प्रयोजनेन उपमन्त्रयान् चक्रे। ആരി ഗർവദിന്ദ ബഞ്ജിദ ചാന്ന പലഗസ്പിട്ട ടേം മാർപിട്ട രാജാ തഗ്ഗിസ്പിട്ട ವಿದ್ಯಾಭಿಮಾನ ಗರ್ವವನ್ನು ಅಪರಿಯನ್ನು ತೆಗೆದುಬಿಟ್ಟು ಆಚಾರ ಅಂದ ಆಮೇಲೆ ಈ ಪ್ರಕೃತಿ ಶೇತಿಗೆ ಆಯ್ತಪ್ಪ ಪೂರ್ತಿ ನೀನು ಮೆಟ್ಟು ಮಾಡಿದೀನಿ ಆಯ್ತು ಇರು ಇನ್ನು ಒಂದ್ ಮೂರ್ನಾಲ್ಕು ದಿವಸ ಇಲ್ಲೇ ಊಟ ಮಾಡ್ಕೊಂಡು ಇರು ಅದಕ್ಕೇನಂತೆ ಅಂತ ಅಂದ ಅಲ್ಲೋ ಶೇತಿ ವಸತಿ ಅಂದ್ರೆ ವಸತಿ ಪ್ರಯೋಜನದಿಂದ ವಾಸ ಮಾಡ್ಕೊಂಡಿರು ಅನ್ನೋ ಪ್ರಯೋಜನದಿಂದ ಇರಪ್ಪ ಏನ್ ಅದಕ್ಕೆ ರೂಮ್ ಕೊಡ್ರ ನಿನಗೊಂದು ರೂಮ್ ಕೊಡ್ರಿ ಅದೇ ಬಿಟ್ಟು ಒಂದು ಕೀ ಕೊಟ್ಟು ಯಾವ್ದು ಕೊಟ್ಟು ಕಳ್ಸ್ಕೊಟ್ಟ ರಾಜ. ಅವನು ಹೋಗ್ತೀನಿ ಹೋದ್ರೆ ಹಾಗೆ ಓಡೋಗ್ಬಿಟ್ಟ ಸತ್ವ ಕೆಟ್ಟ ಅಂತ ಹೇಳ್ಬಿಟ್ಟು ರೂಮ್ಗೆ ಹೋಗ್ಲೇ ಇಲ್ಲ ಅವನು. ಇಹ ವಸಂತು ಭವಂತಹ ಪಾದ್ಯಂ ಅರ್ಘ್ಯಂಚ ಆನೀಯತಾಂ ಇಹ ವಸದು ಭವಂತಹ ಪಾದ್ಯಂ ಅರ್ಘ್ಯಂಚ ಆನೀಯತಾಂ ಇದು ಉಪಮಂತ್ರಣಂ ಕೃತವಾನ್ ರಾಜ ಉಪಮಂತ್ರಣಂ ಕೃತವಾನ್ ರಾಜ ಪೂಜ್ಯರು ತಾವು ಅದು ಗುರುಪುತ್ರರು ಅವರು ಅವ್ರ ತಂದೆ ಇದು ಆಸ್ಥಾನ ವಿದ್ವಾನ್ ಅಷ್ಟೇ ಅಲ್ಲ ರಾಜಪುರೋಹಿತರು ರಾಜಪುರೋಹಿತರ ಮಗನಾಗಿರ್ತಕ್ಕಂಥ ತಾವು ಇಲ್ಲೇ ವಾಸವಾಗಿಕೊಂಡಿರಿ ಕುಮಾರ ಏನೋನು ಚಿಕ್ಕ ಹುಡುಗ ಆಯ್ತಲ್ಲ ಇಲ್ಲೇ ತಾವು ವಾಸ ಮಾಡ್ಕೊಂಡಿರಬಹುದು ಆ ಅಗ್ನಿಪಾದ್ಯ ಸ್ವೀಕಾರ ಮಾಡಿ ತಗೊಂಬರ ಅಂತ ಈ ರೀತಿ ರಾಜ ಆರ್ಡರ್ ಮಾಡಿದ ಅಗ್ನಿಪಾದ್ಯ ಕೊಡ್ಬೇಕು ಕುಮಾರನಿಗೆ ತಗೊಂಬರ್ರು ಅಂತ ಹೇಳಿ ಆರ್ಡರ್ ಮಾಡ್ದ. ಆದ್ರೆ ಆನಾದತಾಂ ವಸತಿ ಕುಮಾರ ಶ್ವೇತಕೇತು ಅನಾದೃತ್ಯತಾಂ ವಸತಿಂ ಕುಮಾರಃ ಶ್ವೇತಕೇತುಃ ಪ್ರದುದ್ರಾವ ಪ್ರತಿಗತವಾನ್ ಪಿತರಂ ಪ್ರತಿ. ಅವರು ಅರ್ಘ್ಯಪಾದ್ಯ ತಗೊಂಬರ್ಬೇಕು ಅಂತ ಒಳಕ್ ಹೋಗಿದಾರೆ ನೀರ್ ತಗೊಂಬರ್ಬೇಕು ಇವ್ ಬಟ್ಟ ಕಿತ್ಬಿಟ್ಟ ಓಡ್ಬಿಟ್ಟ ಇದು ಅವಮಾನ. ಈ ಒಂದ್ ಪ್ರಶ್ನೆಗೂ ಉತ್ತರ ಕೊಡ್ದೇನೆ ಮುಂದೆ ಪ್ರಕ ಮಾಡಿಸ್ಕೊಳ್ಳೋದು ಎಂತಾರ ಏನಕ್ಕೂ ಉತ್ತರ ಕೊಡ್ದೇನೆ ಪೂಜೆ ಮಾಡಿಸ್ಕೊಳ್ಳೋದು ಅಂತಂದ್ರೆ ಚಪ್ಪಲಿ ಹೊಡೆದಂಗ ಆಯ್ತು ನಿಮಗೆ ಇಷ್ಟು ಅವಮಾನ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಳ್ಳೋದು ಎಂತದ್ದು ಅಂತ ಹೇಳಿ ಅವನೇ ಮಾಡಿಬಿಟ್ಟ ಅವನ ವಸತಿಯನ್ನು ಅವನ ಅರ್ಘ್ಯಪಾದ್ಯಾದಿಗಳನ್ನು ಎಲ್ಲವನ್ನು ತಿರಸ್ಕಾರ ಮಾಡಿ ಕುಮಾರ ಶೇತಕೇತು ಒಟ್ಟಾಕಿದ ಓಡ್ಬಿಟ್ಟೆ ಹಿಂದೆ ತಿರುಗಿ ಹಿಂದೆ ತಿರುಗ್ದಾನೆ ತಿರುಗಿದವನು ಮತ್ತೆ ರಾಜನು ನೋಡ್ದೆ ಈಗ ನೋಡ್ದೇನೆ ಮನೆಗೆ ಓಡ್ಬಿಟ್ಟ ಹುಡುಗ ಇನ್ನು 15-18 ವರ್ಷ ಓಡ್ಬಿಟ್ಟ ಅದ ಅಪ್ರತ ಓಡೋದ ಓಡೋದು ಏನ್ ಮಾಡ್ದ ಸಚ ಆಜಗಾಮ ಪಿತರಂ ಸಚ ಆಜಗಾಮ ಪಿತರಂ ಓಡೋದು ಮನೆ ಅಪ್ರತಕ್ಕೆ ಓಡೋದ ಫಸ್ಟ್ ಅಪ್ರತ ಹೋಗ್ಬಿಟ್ಟು ಆಯ್ತು ಮಂಗಳಾರತಿ ಆಯ್ತು ಇವತ್ತು ನನಗೆ ಚೆನ್ನಾಗಿ ಮಂಗಳಾರತಿ ಮಾಡಿದ ರಾಜ ಏನು ಆಗಲ್ಲ ಫುಲ್ಲು 100-0 ನಂಬರ್ ಜೀರೋ ಒಂದೊಂದು ಪ್ರಶ್ನೆಗೂ 20-20 ನಂಬರ್ ಐದು ಪ್ರಶ್ನೆ ಕೇಳಿದ್ದ 25-100 ಐದಕ್ಕೂ ಉತ್ತರ ಕೊಡ್ಲಿಲ್ಲ ದೊಡ್ಡ ಕುಂಬಳಕಾಯಿ ದೊಡ್ಡ ಕುಂಬಳಕಾಯಿ ಕೊಟ್ಟ ರಾಜ ನನಗೆ ಆಯ್ತು ಇಟ್ಕೋ ಅಡುಗೆ ಮಾಡು ಅಂತ ಹೇಳಿ ಅಪ್ರತ ಬಂದು ಹೇಳ್ತಾ ಇದ್ದಾನೆ ಆಗತ್ಯ ಚ ಉವಾಚತಂ ಆಗತ್ಯ ಚ ಉವಾಚತಂ ಬಂದ್ಬಿಟ್ಟು ಅಪ್ರತ ಅಪ್ಪನ ಕುರಿತು ಹೇಳ್ತಾ ಇದ್ದಾನೆ ಕಥಂ ಕಥಂ ಏನಂತ ಹೇಗಂತ ಹೇಳ್ದ ಇತಿವಾ ವಕೀಲ ಇತಿವಾ ವಕೀಲ ಏವಂಕಿಲ ನಹ ಅಸ್ಮಾನ್ ಭವಾನ್ ಪುರ ಏವಂಕಿಲ ನಹ ಅಸ್ಮಾನ್ ಭವಾನ್ ಪುರ ಸಮಾವರ್ತನ ಕಾಲೇ ಸಮಾವರ್ತನ ಕಾಲೇ ಅನುಶಿಷ್ಟಾಂ ಸರ್ವಾಭಿರ್ವಿದ್ಯಾಭಿಹಿ ಅವೋಚಹೋ ಅನುಶಿಷ್ಟಾನ್ ಸರ್ವಾಭಿರ್ವಿದ್ಯಾಭಿಹಿ ಅವೋಚ ಅವೋಚದಿತಿ ಅವೋಚದಿತಿ ಈ ರೀತಿ ಅಲ್ವಾ ನೀವು ಹೇಳಿದ್ದಪ್ಪ ಹಿಂದೆ ವಿದ್ಯಾಭ್ಯಾಸ ಕಾಲದಲ್ಲಿ ನೋಡೋ ಮಗನೇ ಏನೇನು ಅನುಶಾಸನೆ ಮಾಡ್ಬೇಕೋ ತಿಳಿಸ್ಕೊಳ್ಬೇಕು ವಿದ್ಯಾಭ್ಯಾಸ ಮಾಡಬೇಕು ಅಷ್ಟನ್ನು ಮಾಡಿಸಿದ್ದೀನಿ ಕಣಯ್ಯ ನೀನು ಪೂರ್ಣ ವಿದ್ಯಾವಂತ ನೀನು ಎನ್ಸೈಕ್ಲೋಪೀಡಿಯಾ ನಿನಗೆ ಗೊತ್ತಿದೆಯೋ ವಿಚಾರವೇ ಇಲ್ಲ ನೀನು ಒಳ್ಳೆ ಓಡಾಡೋ ಲೈಬ್ರರಿ ನೀನು ಅಂತ ಅಷ್ಟರ ಮಟ್ಟಿಗೆ ಹೋಗ್ಬಿಟ್ಟ. ಆ ರೀತಿ ನೀನು ಅನುಶಾಸನೆ ಮಾಡುವಾಗ ಸಮಾವರ್ತನ ಕಾಲದಲ್ಲಿ ಏನೇನೇನನ್ನ ಗುರುವಾದ ಶಿಷ್ಯನಿಗೆ ಹೇಳ್ಬೇಕು ಅಷ್ಟನ್ನು ಹೇಳ್ಬಿಟ್ಟಿದ್ದೀನಿ ನೀನು ಅಷ್ಟನ್ನು ತಿಳ್ಕೊಂಡಿದೀಯ ನಿಂಗೆಲ್ಲವೂ ಗೊತ್ತು
ನೀನು ಒಳ್ಳೆ ಸರ್ವಜ್ಞ ಕಲ್ಪ ಅಂತ ಆ ರೀತಿ ಅದನ್ನ ಹೊಗಳ್ಬಿಟ್ಟು ಕಳಿಸ್ಬಿಟ್ಟೆ ಹೋಗ್ಬಿಟ್ಟೆ. ಆದ್ರೆ ಸೋಪಾಲಂಬಂ ಪುತ್ರಸ್ಯ ವಚ ಶ್ರುತ್ವ ಆಹಪಿತ, ಸೋಪಾಲಂಬಂ ಪುತ್ರಸ್ಯ ವಚ ಶ್ರುತ್ವ ಆಹಪಿತ. ಹೇಳಿದಾಗ ಇದೆಯಲ್ಲ ನೀನ್ ಹೇಳಿದ, ನಿಂಗೆಲ್ಲ ಗೊತ್ತು, ಎಲ್ಲ ಬರುತ್ತೆ, ನೀನ್ ತಗೊಂಡಿದ್ಯಾ ಅಂತ ನೀನ್ ಹೇಳಿದ್ದ ಅಂತ ಹೇಳಿ ಒಂದು ಉಪಾಲಂಬ ಬೈಯೋ ಹಾಗೇನೆ ಮಗ ಅಪ್ರತ ಹೇಳಿದ್ದನ್ನು ಕೇಳಿ ಅಪ್ಪ ಹೇಳಿದ ಏನಾಯ್ತು ಯಾಕೋ ಎಂತ ಆಯ್ತು ನಿನ್ಗೆ ಅಂತ ಹೇಳಿ ಅಪ್ಪ ಕೇಳ್ತಾ ಇದ್ದಾನೆ. ಅವನು ಬೈಯೋದು ಬೈತಾ ಇದ್ದಾನು ಹಾಗೇನ್ಗೆ ಆ ಟೋನ್ ಮಾಡ್ಕೊಂಡು ಅಪ್ಪನಂತ ಆಯ್ತು ಇವತ್ತು ಚೆನ್ನಾಗಿ ಒಳ್ಳೆ ಮಂಗಳಾರತಿ ಆಯ್ತು ನನ್ಗೆ ಪೂರ್ತಿ ಮಾನ ಮರ್ಯಾದೆ ಪೂರ್ತಿ ತೆಗೆದ್ಬಿಟ್ಟ ರಾಜ ನನ್ನ ಪೂರ್ತಿ ಮಟ್ಟಬಾರ್ದ ನನಗೇನು ದೊಡ್ಡ ಕುಂಬಕಾಯಿ 100 ನನ್ಗೆ ನಂಬರು ಗೊತ್ತಾಯ್ತಾ ಇವತ್ತಿನ ಪರೀಕ್ಷೆ ನಂಗೆ ಬಂದಿದ್ದೆ ಎಷ್ಟು ಹೇಳೋ 100 ಬಿಗ್ 0 ಅಂತ ಹೇಳಿ ಈ ರೀತಿ ಬೈಯೋದು ಅನ್ನೋದು ಮುಂದೆ ಮಾಡ್ಕೊಂಡು ಮಗ ಹೇಳಿದ ವಾಕ್ಯವನ್ನು ಕುರಿತು ಅಪ್ಪ ಹೇಳ್ತಿದ್ದಾನೆ. ಕಥಂ ಕೇನ ಪ್ರಕಾರ ತವ ದುಃಖ ಉಪಜಾತಂ, ಕಥಂ ಕೇನ ಪ್ರಕಾರೇಣ ತವ ದುಃಖ ಉಪಜಾತಂ. ಹೆಂಗಯ್ಯ ಅದು ಹೇಗಯ್ಯ ಯಾವ ರೀತಿ ಕಣಯ್ಯ ನಿಂಗೆ ದುಃಖ ಉಂಟಾಯ್ತು, ನಿನ್ ಕಷ್ಟ ಉಂಟಾಯ್ತು, ಯಾಕೆ ನಿಂಗೇನು ಅರ್ಥ ಆಗ್ಲಿಲ್ಲ ಗೊತ್ತಾಗ್ಲಿಲ್ಲ, ಏನ್ ಕೇಳ್ದ ನಿಂಗೇನ್ ಗೊತ್ತಾಗ್ಲಿಲ್ಲ, ಏನ್ ವಿಚಾರ ಅಂತ ಅಪ್ಪ ಏನ್ ಪ್ರಶ್ನೆ ಕೇಳ್ದ ಅಂದ್ ಹೇಳು ಅಂತ ಕೇಳ್ತಾ ಇದ್ದಾನೆ. ಹೇ ಸುಮೇಧ, ಹೇ ಸುಮೇಧ, ಸುಮೇಧ ಅಂತ ಸಂಬೋಧನೆ ಮಾಡಿ, ಒಳ್ಳೆ ಮೇಧ ಅಂತ ನೀನು, ಒಳ್ಳೆ ಪ್ರಜ್ಞಾವಂತ ಬುದ್ಧಿವಂತ. ಶೋಭನ ಮೇಧ ಎಸ್ ಐತಿ ಸುಮೇಧ, ಶೋಭನ ಮೇಧ ಎಸ್ ಐತಿ ಸುಮೇಧ. ಶೋಭನ ಮೇಧ ಇದ್ರೆ ಸಿರಿಂಗ, ಶೋಭನ ಮೇಧ ಎಸ್ಯ ಒಳ್ಳೇದಾದ ತಿಳುವಳಿಕೆ ಯಾವ ನೀನುವೋ ಅವನು ಸುಮೇಧ ಅಂತ. ನೀನು ಹೀಗಾಗ್ಬಿಡ್ತಲ್ಲ ಏನಾಯ್ತು ಅಂದ. ಶೃಣು ಮಮ ಯಥಾವೃತ್ತಂ, ಶೃಣು ಮಮ ಯಥಾವೃತ್ತಂ, ನಿಂಗೆ ಏನಾಯ್ತು ಹೇಳ್ತೀನಿ ಕೇಳು. ನಿನ್ ಚಪ್ಪಲಿ ಹೊಡೆದಿಲ್ಲ ಅಷ್ಟೇ, ಅಲ್ಲಿವರೆಗೂ ನಂಗೆ ಏನ್ ಅವಮಾನ ಆಗ್ಬೇಕೋ ಅಷ್ಟಾಯ್ತು. ಪೂರ್ತಿ ರಾಜ ನನ್ನನ್ನು ನೀರಳಿಸ್ಬಿಟ್ಟ, ನನ್ನನ್ನು ಪೂರ್ತಿ ಮಟ್ಟ ಮಾಡ್ಬಿಟ್ಟ, ನನ್ಗೇನು ಗೊತ್ತಿಲ್ಲ ಮಾಡ್ಬಿಟ್ಟ. ಆ ಸಭೆಯಲ್ಲಿ ಎಲ್ಲ ಗೊಳ್ಳು ನಗ್ತಾ ಇದ್ರು, ಎಲ್ಲ ಸುತ್ತ ನೋಡ್ತಾ ಇದ್ದೆ, ಒಂದೊಂದು ಪ್ರಶ್ನೆ ಕೇಳಿದಾಗ ನನ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ನಗ್ತಾ ಇದ್ರು. ಇವನಿಗೂ ಬೆವರು ತಿಳಿದೋಯ್ತು, ದೊಡ್ಡ ಸಭೆ ನೇರಾಗಿ ಆ ಸಭೆಗೆ ಹೋಗ್ಬಿಟ್ಟಿದ್ದೆ. ಪಂಚಾಲ ಪರಿಷತ್ಗೆ ಹೋಗ್ಬಿಟ್ಟು ಅಲ್ಲಿ ಪಾಸ್ ಆಗಿ ಅಲ್ಲಿ ಹೋಗ್ಬೇಕಾಗಿತ್ತು, ಹಂಗ್ ಮಾಡ್ಲಿಲ್ಲ ಇದಂತ ನನ್ಗೆ ಯಾವ ಲೆಕ್ಕ, ರಾಜ್ಯಸಭೆಗೆ ಹೋಗ್ಬಿಡ್ತೀನಿ ಮುಂಚೆಗೆ ಹೋಗ್ಬಿಟ್ಟ. ಹೋದವನೇ ಚೆನ್ನ ರಾಜ ನೀರಳಿಸ್ಬಿಟ್ಟ, ಜನ್ಮೇ ಬೀಗ ತಲೆ ಮಾಡ್ಕೊಂಡು ಮಲ್ಕೋಬಾರ್ದು ಹಂಗ ಮಾಡ್ಬಿಟ್ಟ. ಪಂಚ ಸಂಖ್ಯಾಕಾನ್ ಪೃಷ್ಟಾನ್ ಮಾಮಾಂ ರಾಜನ್ಯ ಬಂಧೋ ರಾಜನ್ಯಾ ಬಂಧೋ ಎಸ್ ಐತಿ. ಪಂಚ ಸಂಖ್ಯಾಕಾನ್ ಪ್ರಶ್ನಾನ್ ಮಾಂ ರಾಜನ್ಯ ಬಂಧು ರಾಜನ್ಯಾ ಬಂಧವೋ ಎಸ್ ಐತಿ. ಐದು ಸಂಖ್ಯೆ ಇರುವಂತಹ ಪ್ರಶ್ನೆಗಳನ್ನ ನನ್ನನ್ ಕುರಿತು ಆ ರಾಜನ್ಯ ಬಂಧು, ಅವನ್ ರಾಜ ಅಲ್ಲ, ಕೆಟ್ಟ ರಾಜ ಅವನು, ಅವ್ನು ಅವಮಾನ ಮಾಡಿದವನು, ಅವನಿಗೆ ರಾಜರುಗಳು ಬಂಧು, ಇವನು ರಾಜ್ಯದಲ್ಲಿ ಅಧಮ, ಇವನು ರಾಜ ವಂಶದಲ್ಲಿ ಅಲ್ಲಿ ಅತ್ಯಂತ ತಲೆಗೆ ಅವಮಾನ ಆಯ್ತಲ್ಲ ರಾಜನ್ ಬೈತಾ ಇದ್ದಾನೆ. ಎಂತ ಕೆಟ್ಟ ಹುಡುಗ ನೋಡಿ ಇವನು, ಇನ್ನು ಅವನಿಗೆ ಇದು ಹೋಗೇ ಇಲ್ಲ, ರಾಜನ್ಯ ಬಂದು ಬೈತಾನೆ. ಪರಿಭವ ವಚನ ಮೇತದ್ದು ರಾಜನ್ಯ ಬಂಧುರಿತಿ, ಪರಿಭವ ವಚನ ಮೇತದ್ ರಾಜನ್ಯ ಬಂಧು, ರಾಜನ್ಯ ಬಂಧು ಅನ್ನುವಂತ ವರ್ಡ್ ಇದೆಯಲ್ಲ ಯೂಸೇಜು, ಅದು ತಿರಸ್ಕಾರದ ವಾಕ್ಯ, ತಿರಸ್ಕಾರದ ವಚನ. ರಾಜನ್ಯ ಬಂಧುವನು ಅವನಂತ ರಾಜ, ಅವಮಾನ ಮಾಡಿದ್ದಾರೆ ನಂಗೆ ಎಲ್ಲ ಇದು ಮಾಡಿದೆ ಬಿಟ್ರೆ. ಇವನು ದುರಂಕ ಹೋಗಿ ಇವನು ಹೇಳ್ಕೊಳಲ್ಲ, ನಾನು ಜಬ್ಬರ್ದಸ್ತಿನ ಹೋದೆ ಶಟ್ಕೊಂಡು ಹೋದೆ ದುರಂಕ ಅದನ್ನ ಹೇಳ್ಕೊಳ್ತಿಲ್ಲ, ರಾಜ ಮಟ್ಟಬಾರ್ದ ಅಂತ ಕೋಪ ಇವರಿಗೆ. ತಿರಸ್ಕಾರದ ವಾಕ್ಯವಾಗಿದೆ ರಾಜನ್ಯ ಬಂಧು ಅನ್ನುವಂತ ಪದ, ಬ್ರಹ್ಮ ಬಂಧು ರಾಜನ್ಯ ಬಂಧು ಇದೆಲ್ಲ ತಿರಸ್ಕಾರದ ವಾಕ್ಯ. ಬ್ರಹ್ಮ ಬಂಧು ನಮ್ಮನ್ನ ಅಂದ್ರೆ ನೀವು ಬ್ರಾಹ್ಮಣರಲ್ಲ, ಬ್ರಾಹ್ಮಣರು ನಿಮಗೆ ಬಂಧುಗಳು ಅಷ್ಟೇ, ನೀವು ಬ್ರಾಹ್ಮಣರಲ್ಲ ಅಂತ ಅದಕ್ಕೆ ಅರ್ಥ ಬ್ರಹ್ಮ ಬಂಧು. ಹಾಗೆ ರಾಜನ್ಯ ಬಂಧು ಈ ಕ್ಷತ್ರಿಯ ಒಳ್ಳೆ ಕ್ಷತ್ರಿಯನಲ್ಲ, ಒಳ್ಳೆ ಕ್ಷತ್ರಿಯರು ಅವರು ನಿಮ್ ಬಂಧುಗಳು, ನೀವು ನಿಕೃಷ್ಟರು ಅಂತ ಈ ಅರ್ಥ ಬರುತ್ತೆ. ಆ ರೀತಿ ತಿರಸ್ಕಾರದ ವಾಕ್ಯವಾಗಿರುವ ರಾಜನ್ಯ ಬಂಧು ಎಂಬ ಮಾತನ್ನ ಈ ಹುಡುಗ ಅಪ್ಪರ ಮುಂದೆ ಅವನ ಬಗ್ಗೆ ಹೇಳ್ಬಿಟ್ಟ. ಅಪ್ರಾಕ್ಷಿತ್ ಪುಷ್ಟವಾನ್, ಅಪ್ರಾಕ್ಷಿತ್ ಪುಷ್ಟವಾನ್, ನನಗೆ ಈ ರೀತಿ ಐದು ಪ್ರಶ್ನೆಯನ್ನು ಕೇಳ್ಬಿಟ್ಟ ಅವನು ಆ ರಾಜನ್ಯ ಬಂಧುವಿಂದ. ತಸ್ಮಾನ್ ಏಕಂಚನ ಏಕಮಪಿ ನ ವೇದ ನ ವಿಜ್ಞಾತವಾನ್. ತತಃ ತಸ್ಮಾನ್ ಏಕಂಚನ ಏಕಮಪಿ ನ ವೇದ ನ ವಿಜ್ಞಾತವಾನ್. ವೇದ ಉತ್ತಮ ಏಕವಚನ, ವೇದ ಏಕ ಪ್ರಥಮ ಪುರುಷ ಏಕವಚನ ಅಲ್ಲ, ವೇದ ವೇದ ವಿದ್ವ ವಿದ್ವ ಅವನು ಸಹ ವೇದ. ಏನ್ ವೇದ ಉಂಟು? ಅಹಂ ವೇದ ವೇದಾನಿ ದೇವ ಅಯಂ ಅಸ್ಮೀತಿ ವೇದಾನಿ ನೋಟು ಅವನಿಗೆ. ಇಲ್ಲಿ ವೇದ ಉತ್ತಮ ಏಕವಚನ. ನಾನು ಅವನು ಕೇಳಿದಂತಹ ಐದು ಪ್ರಶ್ನೆಗಳಿಗೆ ಒಂದಕ್ಕೂ ನಾನು ಉತ್ಸಾಹ ಕೊಡ್ಲಿಲ್ಲ, ನಂಗೆ ಒಂದಕ್ಕೂ ಉತ್ಸಾಹ ಗೊತ್ತಿರ್ಲಿಲ್ಲ, ಹೊಳಿಲಿಲ್ಲ. ಕಥಮೇ ತೇ ರಾಜ್ಞಾ ಪೃಷ್ಠಾ ಪ್ರಶ್ನಾ, ಕಥಮೇ ತೇ ರಾಜ್ಞಾ ಪೃಷ್ಠಾ ಪ್ರಶ್ನಾ. ಯಾವ್ಯಾವ ಪ್ರಶ್ನೆ ಕೇಳಿದ್ನೋ, ಏನ್ ಕೇಳಿದ್ನೋ ರಾಜ, ಅದನ್ನ ಹೇಳ ಮಹಾರಾಜ, ಏನ್ ಪ್ರಶ್ನೆ ಕೇಳಿದ ಅಂದ.
ಇದು ಪಿತ್ರಾಯುಕ್ತ ಈ ರೀತಿ ತಂದೆ ಹೇಳಿಸ್ಕೊಂಡಂತ ಮಗ ಇಮೇತೆ ಇತಿ ಇಮೇತೆ ಇತಿ ಹ ಪ್ರತೀಕಾನಿ ಹ ಪ್ರತೀಕಾನಿ ಮುಖಾನಿ ಪ್ರಶ್ನಾನಾಂ ಉದಾಜಹಾರ ಮುಖಾನಿ ಪ್ರಶ್ನಾನಾಂ ಉದಾಜಹಾರ ಉದಾಜಹಾರ ಉದಾಹರಣ ಉದಾಹರಣ ಈ ಪ್ರಶ್ನಪ್ಪ ಇದನ್ನ ಕೇಳ್ದ ಇದನ್ನ ಕೇಳ್ದ ಇದನ್ನ ಕೇಳ್ದ ಚೂರು ಚೂರು ಆಯಾ ಪ್ರಶ್ನೆಯ ಕ್ಲೂ ಕೊಟ್ಟ ಇಲ್ಲಿ ಸತ್ತೋದವರು ಎಲ್ಲಿ ಓಡ್ಕೊಳ್ತಾರೆ ಎಲ್ಲಿ ದೇವಿ ಇದಾಗುತ್ತೆ ಅಲ್ಲಿಂದ ಬರೋರು ಹೇಗೆ ಬರ್ತಾರೆ ಐದನೇ ಆಹುತಿಗೆ ನೀರು ಇದನ್ನ ಕೇಳ್ದ ಇದೇ ಈ ಪ್ರಶ್ನೆಗಳು ಅಂತ ಹೇಳಿ ಪ್ರಶ್ನೆಗಳ ಪ್ರತೀಕ ಅಂದ್ರೆ ಶಾರ್ಟ್ ಫಾರ್ಮ್ ಸ್ವಲ್ಪ ಸ್ವಲ್ಪ ಇಲ್ಲಿ ಮುಖಗಳನ್ನು ಮಾತ್ರ ದ್ವಾರಗಳನ್ನು ಮಾತ್ರ ಅವನು ಪ್ರಶ್ನೆಗಳನ್ನ ಕೇಳ್ದ ಅಂತ ಹೇಳ್ದ ಅಪ್ಪನಿಂದ ಹೇಳ್ದ ಅದಕ್ಕೆ ಸಹೋವಾಚ ತಥಾ ನಸ್ಪಂತಾತ ಸಹೋವಾಚ ತಥಾ ನಸ್ಪಂತಾತ ಜಾನೀಥಾಹಂಚವೇದ ಸರ್ವಮಹಂ ತುಭ್ಯಂ ಅವೋಚಂ ಸರ್ವಮಹಂ ತತ್ತುಭ್ಯಂ ಅವೋಚಂ ಪ್ರೇಹಿತು ತತ್ರ ಪ್ರತೀತ್ಯ ಪ್ರೇಹಿತು ತತ್ರ ಪ್ರತೀತ್ಯ ಬ್ರಹ್ಮಚರ್ಯಂ ವತ್ಸ್ಯಾವೈತಿ ಬ್ರಹ್ಮಚರ್ಯಂ ವತ್ಸ್ಯಾವೈತಿ ಭವಾನೇವ ಗಚ್ಚತ್ಯತಿ ಭವಾನೇವ ಗಚ್ಚತ್ಯತಿ ಸಾಜಗಾಮ ಗೌತಮಃ ಸಾಜಗಾಮ ಗೌತಮಃ ಯತ್ರ ಪ್ರವಾಹಣಸ್ಯ ಜೈವಲೇ ರಾಸ ಯತ್ರ ಪ್ರವಾಹಣಸ್ಯ ಜೈವಲೇ ರಾಸ ತಸ್ಮಾ ಆಶ್ರಮಾಹೃತ್ಯ ಉದಕಮಾಹಾರಾಂ ಚಕಾರ ತಸ್ಮಾ ಆಶ್ರಮಾಹೃತ್ಯ ಉದಕಮಾಹ ಉದಕಮಾಹಾರಯಾಂಚಕಾರ ಆಹಾರಯಾಂಚಕಾರ ಉದಕಮಾಹಾರಯಾಂಚಕಾರ ಸಹೋವಾಚ ತಥಾನಸ್ವಂತಾತ ಜಾನೀಥಾಃ ಯಥಾ ಯದಹಂ ಕಿಂಚ ವೇದ ಸರ್ವಮಹಂ ತತ್ತುಭ್ಯಮವೋಚಂ ಪ್ರೇಹಿತು ತತ್ರ ಪ್ರತೀತ್ಯ ಬ್ರಹ್ಮಚರ್ಯಂ ವತ್ಸ್ಯಾವ ಇತಿ ಭವಾನೇವ ಗಚ್ಚತ್ವಿತಿ ಸ ಆಜಗಾಮ ಗೌತಮಃ ಯತ್ರ ಪ್ರವಾಹಣಸ್ಯ ಜೈವಲೇ ರಾಸ ತಸ್ಮಾ ಆಸನಮಾಹೃತ್ಯ ಉದಕಮಾಹಾರಯಾಂಚಕಾರ ನಥಹಾಸ್ಮಾ ಅರ್ಘ್ಯಂಚಕಾರ ತಗುಂಹೋವಾಚ ವರಂ ಭಗವತೆ ಗೌತಮ ಯತದ್ಮ ಇತಿ ತಂದೆ ಹೇಳ್ದ ಸಹನ ಸಾಪಿತ ಹ ಉವಾಚ ತಂದೆ ಹೇಳ್ದ ಹಾಗಂತೋಬೇಡ ಮಗನೇ ನೀನ್ ನಾನು ಏನು ನಿಂಗೆ ಹೇಳ್ಕೊಟ್ಟೆ ಬಚ್ಚಿಟ್ಕೊಂಡಿದೀನಿ ನಾನು ನಿಂಗೆ ಹೇಳ್ಕೊಳ್ಬಾರ್ದು ಅಂತ ಏನೋ ಒಂದು ಇಟ್ಕೊಂಡಿದೀನಿ ಮತ್ತೆ ಆ ರೀತಿ ಅನ್ಕೋಬೇಡ ಮಗನೇ ಯಾವ ರೀತಿ ನಾನು ಏನೇನು ನಡೆಸಿದ್ದೀನೋ ಎಷ್ಟನ್ನ ನಡೆಸಿದ್ದೀನೋ ಅರ್ಥಿದ್ದೆಲ್ಲ ನಿಂಗೆ ಹೇಳ್ಬಿಟ್ಟಿದ್ದೀನಪ್ಪ ನನ್ನ ಹತ್ರ ಏನು ವಿದ್ಯೆ ಇದೆ ತಿಳಿಕೆ ಇದೆ ಅಷ್ಟನ್ನು ತಿಳ್ಕೊಟ್ಟಿದ್ದೀನಿ ಸರ್ವಹಂ ತುಭ್ಯಂ ಅವೋಚಂ ನಾನು ಅಷ್ಟನ್ನು ಹೇಳ್ಕೊಟ್ಟಿದ್ದೀನಿ ಆದ್ರೆ ರಾಜ ಕೇಳಿದ್ರೆ ನನಗೂ ಉತ್ಸಾಹ ಗೊತ್ತಿಲ್ಲ ನಾನು ಅದನ್ನು ಅರಿಯೇನು ಆ ಪ್ರಶ್ನೆಗಳಿಗೆ ಉತ್ತರ ನೀನು ಪ್ರಶ್ನೆ ಕೇಳ್ದ ಅಂದಪ್ಪ ಆ ಪ್ರಶ್ನೆಗಳಿಗೆ ಉತ್ತರ ನನಗೂ ಗೊತ್ತಿಲ್ಲ ಒಂದು ಕೆಲಸ ಮಾಡೋಣ ಪ್ರೇಹಿ ಹೊರಡು ನಡಿ ಹೋಗೋಣ ಹೋಗ್ಬಿಟ್ಟು ಪ್ರತೀತ್ಯ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೊಂದವರಾಗಿ ಬ್ರಹ್ಮಚರ್ಯದಲ್ಲಿ ಇರೋಣ ರಾಜ ಅಂತ ಬ್ರಹ್ಮಚರ್ಯ ಮಾಡೋಣ ರಾಜ ನೀನೇ ಹೇಳ್ಕೊಳಪ್ಪ ಅಂತ ಹೇಳ್ಕೊಳ್ಳೋಣ ನನಗೆ ಅವಮಾನ ವಿದ್ಯೆಗೇನು ವಿದ್ಯೆ ಯಾರಿಗೂ ತಿಳ್ಕೊಂಡು ಪರವಾಗಿಲ್ಲ ರಾಜ ಸಮ್ರಾಟ್ ಚಕ್ರವರ್ತಿ ಅವನು ಅವನು ಮಹಾ ಧರ್ಮಾತ್ಮಾದ ರಾಜ ಅವನಿಂದ ಕಲ್ತ್ಕೊಳ್ಳೋಣ ಅದಕ್ಕೇನಂತೆ ನಡಿ ಹೋಗೋಣ ಅಂತಂದಂತೆ ವತ್ಸ್ಯಾವ ಇತಿ ಹೋಗೋಣ ಅಂತ ಹೇಳಿದ್ದಕ್ಕೆ ಮಗ ಸಿಟ್ಟು ಭವಾನೇ ಬಗ್ಗೆ ನೀ ಹೋಗು ನಾನು ಬರಲ್ಲ ಬೇಡಿದ್ರು ನಾನು ಮುಖ ನೋಡಲ್ಲ ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ನಂಗೆ ಅಷ್ಟು ಅವಮಾನ ಮಾಡಿದ್ದಾರೆ ಅದೇ ಭವಾನೇ ಗಚ್ಚತು ಇತಿ ಅಂತಂದ ಅವಾಗ ಆಯ್ತಪ್ಪ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ ಸಹ ಆಜಗಾಮ ಗೌತಮ ಗೌತಮ ಬಂದ ಎಲ್ಲಿ ಬಂದ ಎತ್ತ ಪ್ರವಾಹನ ಜೀವಲೇ ಆಶ ಎಲ್ಲಿ ಪ್ರವಾಹ ಜೀವಲಿ ಕೂತಿರ್ತಾನೋ ಆ ಸ್ಥಾಯಿಕ ಮೇಲೆ ಪಬ್ಲಿಕ್ ವಿಸಿಟರ್ಸ್ ಪಬ್ಲಿಕ್ ವಿಸಿಟರ್ಸ್ ಇರ್ತಾರಲ್ಲ ಸಾಮಾನ್ಯರಿಗೆ ಭೇಟಿ ಕೊಡುವ ಜಾಗ ಅಲ್ಲಿ ಕೂತಿದ್ದಾಗ ಅಲ್ಲಿ ಬಂದಂತೆ ಬಂದ ಕೂಡಲೇನೆ ಅಯ್ಯೋ ಕುರುಳು ಬಂದು ಪುರೋಹಿತ ಬಂದು ತಕ್ಷಣ ಆಸನ ಆಹರ್ತ್ಯ ಒಳ್ಳೆ ಒಳ್ಳೆ ಏ ಪೀಠ ತಗೊಂಬರ್ರ ಗುರುಳಿಗೆ ಒಂದು ಪೀಠ ತಗೊಂಬರ್ರ ಅಂತ ರಾಜ ಆರ್ಡರ್ ಮಾಡಿದ ಪೀಠ ತಗೊಂಡ್ರು ಪೀಠ ತಗೊಂಡ್ಮೇಲೆ ಉದಕ ಮಹಾರ ಯಾರಡ ಅಂತ ಹೇಳೋನು ಏ ಬಾಯಲ್ಲೇ ಅದ್ಕೊಂಡ ಆಯ್ತು ಹೇಳೋದ ಇನ್ನು ಹೇಳ್ತೀಯ ನೀರನ್ನ ತರಿಸ್ಕೊಟ್ಟ ಅರ್ಘ್ಯಪಾದ್ಯ ಕೊಡ್ಬೇಕು ಅಂತ ಹೇಳಿ ಬಂದ್ಬಿಟ್ಟು ಅವನಿಗೆ ಅರ್ಘ್ಯಪಾದ್ಯ ಎಲ್ಲ ಕೊಟ್ಟು ಪೂಜೆ ಮಾಡಿ ಗೌರವ ಮಾಡಿ ಎಲ್ಲ ಮಾಡ್ದ ಆಮೇಲೆ ಕೈ ಮುಗಿ ಹೇಳ್ತಾ ಇದ್ದಾನೆ ರಾಜ ಪೂಜ್ಯರಾದಂತಹ ಗೌತಮರಿಗೆ ನಾನು ವರ ಕೊಡ್ತಾ ಇದ್ದೀನಿ ತಾವು ಏನ್ ಬೇಕಾದ್ರೂ ನಿಮ್ಗೆ ಕೇಳ್ಕೋಬಹುದು ಪಡ್ಕೋಬಹುದು ಅಂತ ರಾಜ ಇದನ್ನ ಬೇರೆ ಇಟ್ಬಿಟ್ಟ ಆ ಸಿಕ್ಕಾಕೊಂಡ್ಬಿಟ್ಟ ರಾಜ ಇದೇ ಬೇಕಾಯ್ತು ಇದನ್ನ ನಾವು ಅವಿವಾಗಿ ಕೇಳ್ಬೇಕು ಅಂದ್ಕೊಂಡಿದ್ದ ರಾಜನಾಗ ವಾಲಂಟಿಯರ್ ವರ ಕೊಟ್ಬಿಟ್ಟ ಸಹೋವಾಚ ಪಿತಾ ಪುತ್ರಂ ಕ್ರುದ್ಧಂ ಉಪಶಮಯನ್ ಸಹೋವಾಚ ಪಿತಾ ಪುತ್ರಂ ಕ್ರುದ್ಧಂ ಉಪಶಮಯನ್ ಕ್ರುದ್ಧಂ ಪುತ್ರಂ ಸುಟ್ಟಾಗಿರ್ತಕ್ಕಂತಹ ಮಗನನ್ನ ಶಮನಗೊಳಿಸುತ್ತಾಯೇ ಕೋಪ ಮಾಡ್ಕೋಬೇಡವಾ
ಸಿಟ್ ಆಗ್ಬೇಡವಾ, ಅದಕ್ಕೆ ಉದ್ಯೋಗ ಕೋಪ ತಾಪ ಅದನ್ನ ಮಾಡ್ಕೋಬಾರ್ದು, ಸಮಾಧಾನ ಮಾಡ್ಕೋ, ಶಾಂತಿ ಮಾಡ್ಕೋ ಅಂಥೇಳಿ ಅವರು ಕೋಪವನ್ನು ಶಮನಗೊಳಿಸುತ್ತಾ ಅಪ್ಪ ಮಾತಾಡ್ತಾ ಇದ್ದಾನೆ. ತಥಾ ತೇನ ಪ್ರಕಾರೇಣ ನಹ ಅಸ್ಮಾನ್ ತ್ವಂ, ತಥಾ ತೇನ ಪ್ರಕಾರೇಣ ನಹ ಅಸ್ಮಾನ್ ತ್ವಂ, ಹೇ ತಾತ ವತ್ಸ ಜಾನೀಥಾಹ ಗೃಹೀಥಾಹ, ಹೇ ತಾತ ವತ್ಸ ಜಾನೀಥಾಹ ಗೃಹೀಥಾಹ, ಯಥಾ ಯದಹಂ ಕಿಂಚ ವಿಜ್ಞಾನ ಜಾತಂ ವೇದ, ಯಥಾ ಯದಹಂ ಕಿಂಚ ವಿಜ್ಞಾನ ಜಾತಂ ವೇದ, ಸರ್ವಂ ತತ್ತುಭ್ಯಂ ಅವೋಚಂ, ಸರ್ವಂ ತತ್ತುಭ್ಯಂ ಅವೋಚಂ ಇತ್ಯೇವಂ ಜಾನೀಥಾಹ, ಇತ್ಯೇವ ಜಾನೀಥಾಹ. ನೋಡಪ್ಪ ಮಗನೇ, ಆ ರೀತಿಯಾಗಿ ನಮ್ಮನ್ನು ತಿಳ್ಕೋಬೇಕು ನೀನು. ಅಪ್ಪ ಹೇಳ್ತಾ ಇದ್ದೇನೆ ಮಗನ ಹತ್ರ, ನೀನು ನಮ್ಮನ್ನ ಆ ರೀತಿ ತಿಳ್ಕೋಬೇಕು. ಯಾವ ರೀತಿ ಅಂದ್ರೆ, ನಾನು ಏನೇನೇನನ್ನು ಅರ್ತಿದ್ದೀನೋ, ತಿಳಿದಿದ್ದೀನೋ, ಬಲ್ಲವನಾಗಿದ್ದೇನೋ, ಶಾಸ್ತ್ರಾಧ್ಯಯನ ಮಾಡಿದ್ದೀನೋ, ಅದಷ್ಟನ್ನು ಕೊಟ್ಟಿದ್ದೀನಿ, ಅದ್ರಲ್ಲಿ ಮಾತ್ರ ಏನೂ ಇದಿಲ್ಲ. ಇನ್ನು ಕೊಡ್ದೇನೆ ಯಾರಿಗೂ ಉಳಿಸ್ಕೋಬೇಕಪ್ಪ, ಈ ಪ್ರಿಯನಾದಂತ ಮಗನಿಗೆ ಕೊಡ್ದೇನಿ, ಬೇರೆಯವ್ರಿಗೆ ಕೊಡೋಕೋಸ ಏನು ಉಳಿಸ್ಕೋಬೇಕಾ, ಏನ್ ಮಾತಾಡ್ತಾ ಇದೀಯಾ? ಇನ್ನಷ್ಟು ಪ್ರಿಯತೆ ಬರೋದು ಮಗ, ನಂಗೆ ಇನ್ಯಾರಿದ್ದಾರೆ? ನಿನಗಲ್ದೇ ಇನ್ ಯಾರಿಗೋಸ್ಕರ ನಾನು ಹೇಳ್ಕೊಡ್ದೆ ಇಟ್ಕೋಬೇಕು? ನನ್ನ ಹತ್ರ ಏನೇನೇನೇನು ವಿದ್ಯೆ ಇದೆಯೋ ಅದಷ್ಟನ್ನು ನಿನ್ಗೆ ಹೇಳ್ಕೊಟ್ಬಿಟ್ಟಿದ್ದೀನಿ, ಅದ್ರಲ್ಲಿ ಯಾವುದನ್ನು ಉಳಿಸ್ಕೊಂಡಿಲ್ಲ, ಅದೆಲ್ಲ ತಿಳ್ಸ್ಕೊಂಡಿದ್ದೀನಿ. ಆದ್ರೆ ಕೋನ್ಯೋ ಮಮ್ಮ ಪ್ರಿಯ ಪ್ರಿಯತರ ತ್ವತ್ತಃ ಯದರ್ಥಂ ರಕ್ಷಿಷ್ಯೆ, ಕೋನ್ಯೋ ಮಮ್ಮ ಪ್ರಿಯತರೋಸ್ತಿ ತ್ವತ್ತಃ ಯದರ್ಥಂ ರಕ್ಷಿಷ್ಯೆ. ಅಯ್ಯ ಮಗನೇ, ನಿನಗಿಂತ ಪ್ರಿಯತರನಾದ ನನ್ಗೆ ಯಾರಿದಾರ ಈ ಜಗತ್ತಲ್ಲಿ? ಯಾರಿಗೋಸ್ಕರ ನಾನು ರಕ್ಷಣೆ ಮಾಡ್ಕೋಬೇಕು? ನೀನ್ ರಾಜ ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ, ನಂಗೆ ಉತ್ತರ ಹೇಳ್ಕೊಟ್ಟಿಲ್ಲ, ನೀನ್ ಇಟ್ಕೊಂಡ್ಬಿಟ್ಟಿದ್ಯಾ ಅಲ್ಲಿ, ನೀನ್ ಹಾಗೆ ಅನ್ನೋದಕ್ಕೆ ಹಾಗೆ ನಾನು ಉಳಿಸ್ಕೊ, ಯಾರು ಕೊಡ್ಬೇಕು ನಾನು ಉಳಿಸ್ಕೊಳ್ಳು, ನಿನಗ್ ಕೊಡ್ದೇನಿ. ನಿನಗಿಂತ ಪ್ರಿಯತರನಾದ ಯಾರಿದಾರು ನನ್ ಜಗತ್ತಲ್ಲಿ? ನೀನೇ ನಂಗೆ ಪುತ್ರೋಹಿ ಹೃದಯ, ಮಗ ಅಂದ್ರೆ ಹಾರ್ಟ್ ಅದು. ಹಾಗಾಗಿ ನಿನಗೆ ಹೇಳ್ಕೊಡ್ದೆ ಇರುವ, ನಿನ್ಗೆ ಹೇಳ್ಬಾರ್ದು ಅಂತ ಅಂದ್ಕೊಂಡ ವಿದ್ಯೆ ನನ್ನ ಹತ್ರ ಯಾವುದೂ ಇಲ್ಲ, ಎಲ್ಲವನ್ನು ಹೇಳ್ಬಿಟ್ಟಿದ್ದೀನಿ. ಯದರ್ಥ ಲಕ್ಷಿಷ್ಯ ಆಯ್ತಾ, ಅಹಮಪಿ ಏದನ್ ನ ಜಾನಾಮಿ, ಅಹಮಪಿ ಏತನ್ ನ ಜಾನಾಮಿ ಯದ್ರಾಜ್ಞಾ ಪ್ರಷ್ಟಂ, ಯದ್ರಾಜ್ಞಾ ಪ್ರಷ್ಟಂ, ರಾಜ ಏನ್ ಕೇಳಿದ್ನೋ ಇದಕ್ಕೂ ಉತ್ತರ ನನಗೂ ಗೊತ್ತಿಲ್ಲ, ನಾನು ಕೂಡ ಇದಕ್ಕೆ ಉತ್ತರ ಅರಿಯಲ್ಲ, ಅರಿಯನು ತಿಳಿಯನು. ರಾಜ ಕೇಳಿದ್ ನಾನು ಬಂದಿದ್ದು, ನಂಗೆ ರಾಜ ಈ ಪ್ರಶ್ನೆ ಮಾಡಿದ್ರೆ ಬೆಬೆಬೆ ಟಗರಿ ಅಷ್ಟೇ, ನನಗೂ ಇದಕ್ಕೆ ಉತ್ತರ ಗೊತ್ತಿಲ್ಲ, ಏನು ಹೇಳಕ್ಕಾಗ್ತಿರ್ಲಿಲ್ಲ. ತಸ್ಮಾತ್ ಪ್ರೇಹಿ ಆಗಚ್ಚ, ತಸ್ಮಾತ್ ಪ್ರೇಹಿ ಅದನ್ನ ಬಾ, ನಾ ಇಬ್ರು ಹೋಗೋಣ. ಇಬ್ರು ಹೋಗ್ಬಿಟ್ಟು ಅವನ ಹತ್ರ ಶಿಷ್ಯ ವೃತ್ತಿಯಿಂದ ಆ ವಿದ್ಯೆಯನ್ನು ಕಲ್ತ್ಕೊಂಡ್ ಬರೋಣ, ನಡಿ ಹೋಗೋಣ. ತತ್ರ ಪ್ರತೀತ್ಯ ಗತ್ವಾ ರಾಜ್ಞಿ, ತತ್ರ ಪ್ರತೀತ್ಯ ಗತ್ವಾ ರಾಜ್ಞಿ, ಬ್ರಹ್ಮಚರ್ಯಂ ವತ್ಸ್ಯಾವಹ ವಿದ್ಯಾರ್ಥಂ, ಬ್ರಹ್ಮಚರ್ಯಂ ವತ್ಸ್ಯಾವಹ ವಿದ್ಯಾರ್ಥಂ. ಅಲ್ಲಿ ಹೋಗ್ಬಿಟ್ಟು ರಾಜನಲ್ಲಿ ಇದ್ಕೊಂಡು ಬ್ರಹ್ಮಚರ್ಯ ಮಾಡ್ಕೊಂಡಿದ್ದು, ಈ ವಿದ್ಯೆಗೋಸ್ಕರ ಬಂದಿದೀಪ ರಾಜ, ನೀನ್ ಯಾವತ್ತಾದ್ರೂ ಹೇಳ್ಕೊಂಡು ನಿನ್ ಸೇವೆ ಮಾಡ್ಕೊಂಡು ನಿನ್ನ ಶಿಷ್ಯನಾಗಿದ್ಕೊಂಡು ನಾವು ಇರ್ತೀವಿ ಅಂತ ಹೇಳಿ ಹೇಳೋಣ. ನೋಡಿ ಎಷ್ಟು ವಿನಯ ತಂದೆಗೆ, ಅವನು ರಾಜ ಪುರೋಹಿತ, ತನ್ನ ಶಿಷ್ಯ ಅವನು ರಾಜ, ಆ ರಾಜನಿಗೆ ಇವನು ಇವನು, ಆದ್ರೆ ಪರವಾಗಿಲ್ಲ, ಈ ವಿದ್ಯೆ ಅವನಲ್ಲಿದೆ ನಮ್ಮಲ್ಲಿಲ್ಲ ಅಂದ್ರೆ ಕಲ್ತ್ಕೋಕೋಸ್ಕರ ನಾವು ಅವನ ಹತ್ರ ಬ್ರಹ್ಮಚರ್ಯದಲ್ಲಿ ಇರೋಣ, ಸೇವೆ ಮಾಡೋಣ. ಇದು ತಂದೆಯ ಗುಣ ವಿನಯ ನಡವಳಿಕೆ ಇಂಥ ಉತ್ತಮ. ಇವನ ಗರ್ವಿಷ್ಠ ಪೆದ್ದತನ ಸಹ ಆಹ ಭವಾನೇವ ಗಚ್ಚತ್ವಿ, ಸಹ ಆಹ ಭವಾನೇವ ಗಚ್ಚತ್ವಿ, ಸಹ ಕಹ ಪುತ್ರ ಶೇತಿಕೇತು ಮಗ ಶೇಖರ್ ನಾಹಂ ತಸ್ಯ ಮುಖಮಪಿ ನಿರೀಕ್ಷಿತು ಮುತ್ಸಹೆ, ನಾಹಂ ತಸ್ಯ ಮುಖ ನಿರೀಕ್ಷಿತು ಮುತ್ಸಹೆ, ನಾನು ಮುಖ ನೋಡೋಕೆ ಇಷ್ಟಪಡಲ್ಲ. ಅಷ್ಟು ಅವಮಾನ ಮಾಡಿದಾನೆ ರಾಜ ನಂಗೆ, ಅಷ್ಟು ತಿರಸ್ಕಾರ ಮಾಡಿದಾನೆ, ಅವ್ನ ಮುಖ ನೋಡೋಕು ನಂಗೆ ಇಷ್ಟ ಇಲ್ಲ, ನಾನು ಬರಲ್ಲ, ನೀನ್ ಹೋಗು, ನೀನ್ ಕಲ್ತ್ಕೋ, ನೀನ್ ಮಾಡ್ಕೋ, ನಂಗೆ ಬೇಡ ಅಂತ ಹೇಳ್ಬಿಟ್ಟು ಆಗ ಸಿಟ್ಟು ಕೋಪ ಇಳದೇ ಇಲ್ಲ, ಕೋಪದಲ್ಲಿದ್ದಾನೆ. ಇನ್ನೇನ್ ಮಾಡ್ಕೊಂಡ್ರೆ ಮಗ ಸಾಕೇತ ಕೋಪ ಮಾಡ್ಕೊಂಡ್ರೆ ಕೇಶನ ಏನ್ ಮಾಡ್ತಾರೆ, ಏನು ಆಯ್ತಪ್ಪ ಹೆಂಗ ಮಾಡಿ ಮಾಡೋದು ಹೇಳಿ, ಕೇಶನ್ನ ಸಾಕೇತ ಕೋಪ ಹೋಗ್ಬೇಕು ಸುಮ್ಮನೆ ಇರೋದೆ, ಅವನು ಹೋಗ್ಬೋದೆ, ಅವನೇ ಕೋಪ ಏನ್ ಮಾಡ್ತಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಗ ಸಿಟ್ಟಾಗ್ಬಿಟ್ರೆ ಅಪ್ಪ ಅಮ್ಮಂಗೆ ಏನು ಮಾಡೋಕ್ಕಾಗಲ್ಲ, ತಂದೆರಿನ ಸುಮ್ಮನೆ ಕೇಳಿದೆ ಅವನ ಮುಂದೆ ಏನ್ ಯಾರ ಪುಂಗಿಯೂ ನಡೆಯಲ್ಲ, ಪುಂಗಿ ಬಂದು ಓ ಪುಂಗಿ ಅದು ಬಹಳ ಕಷ್ಟ. ಮಕ್ಕಳು ಉದ್ಧಟ ಆಗ್ಬಿಟ್ರು, ಜೋಗ ಆಗ್ಬಿಟ್ರು ಅಂದ್ರೆ ಅಪ್ಪ ಅಮ್ಮ ದೂರ ಇರೋಣ, ಸುಮ್ಮನೆ ಇರ್ಬೇಡ, ನಾವು ಏನು ಮಾತಾಡಬೇಡ, ಏನೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಬ್ರು ಮಾತಾಡ್ಕೊಂಡು ಮೌನ ಆಗ್ಬಿಡ್ತಾರೆ. ಸಹ ಆಜಗಾಮ ಗೌತಮ ಗೋತ್ರತೋ ಗೌತಮ ಆರುಣಿ, ಸಹ ಆಜಗಾಮ ಗೌತಮ ಗೋತ್ರತೋ ಗೌತಮ ಆರುಣಿ. ಆಗ ಗೌತಮನು ಬಂದನು ಅಂದ್ರೆ ಗೌತಮ ಅಲ್ವಲ್ಲ ಅಂದ್ರೆ ಗೌತಮ ಗೋತ್ರ ಅವನು, ಗೌತಮ ಗೋತ್ರದವನ ಅಂದ್ರೆ ಗೋತ್ರದಿಂದ ಗೌತಮನಾದವನು ಬಂದ ಹೆಸರು ಆರುಣಿ. ಆರುಣಿ ರಾಜಹತ್ರ ಬಂದ, ಮನೆಯಿಂದ ನಡ್ಕೊಂಡು ಸಭಿ ಭಾರಗೃಹಿಗೆ ಹಸ್ತರಾಗಿ ಬಂದಿದ್ದ, ಅದನ್ನ ತಗೊಂಡಿಲ್ಲ.
ಎಲ್ಲಿ ಪ್ರವಾಹಣ ಜೈವಲಿಯು ಕೂತಿರುತ್ತಾನೋ, ಎಲ್ಲ ಸಾಮಾನ್ಯ ಜನರಿಗೂ ಲೋಕದ ಜನರಿಗೆಲ್ಲ ಭೇಟಿ ಕೊಡೋಕೋಸ್ಕರವಾಗಿ ಎಲ್ಲಿ ಕೂತಿರ್ತಾನೋ ಅಂತ ಕೂತ ಜಾಗಕ್ಕೆ ಡೈರೆಕ್ಟ್ ಆಗಿ ಹೋಗ್ಬಿಟ್ರು. ಇವರು ರಾಜಪುರೋಹಿತರು, ಇವ್ರು ಯಾರು ತಡೆಯೋರಿಲ್ಲ, ನೇರ ರಾಜನಾಥಕ್ಕೆ ಹೋಗ್ಬಿಟ್ರು. ಷಷ್ಠಿ ದ್ವಯಂ ಪ್ರಥಮ ಸ್ಥಾನ, ಷಷ್ಠಿದ್ವಯಂ ಪ್ರಥಮ ಸ್ಥಾನ ಪ್ರವಾಹನ ಜೈವಲೇಹ ಪ್ರವಾಹನ ಜೈವಲಿಹಿ ದಶ, ಎರಡು ಷಷ್ಠಿಯು ಪ್ರಥಮ ವಿಭಕ್ತಿ ಜಾಗ ಬಂದಿದೆ. ಷಷ್ಠಿ ದ್ವಯ, ಎರಡು ಷಷ್ಠಿ ಸುಬ್ಲಾ ಷಷ್ಠಿ ಅಲ್ಲ, ತುಳುವ ಷಷ್ಠಿ ಸುಬ್ಲಾ ಷಷ್ಠಿ ಇರ್ಕೋಬೇಡಿ. ಏನ್ ಎರಡು ಷಷ್ಠಿ ತಗೊಳ್ತಾ, ತುಳುವ ಷಷ್ಠಿ ಸುಬ್ರಹ್ಮಣ್ಯ ಷಷ್ಠಿ ಅಂತ ಇದಾರ ಅಂದ್ರೆ ಅಯ್ಯೋ ಅಲ್ಲ ಅಲ್ಲ, ಪ್ರವಾಹನ ಜೈವಲೇಹ ಎರಡು ಷಷ್ಠಿ ವಿಭಕ್ತಿ ಇದೆಯಲ್ಲ, ಪ್ರಥಮ ವಿಭಕ್ತಿ ಜಾಗ ಬಂದಿದೆ. ತಸ್ಮೈ ಗೌತಮಾಯ ಆಗತಾಯ, ತಸ್ಮೈ ಗೌತಮಾಯ ಆಗತಾಯ ಆಸನಂ ಅನುರೂಪಂ ಆಹೃತ್ಯ, ಆಸನಂ ಅನುರೂಪಂ ಆಹೃತ್ಯ ಉದಕಂ ಭೃತ್ಯೈಹಿ, ಉದಕಂ ಭೃತ್ಯೈಹಿ ಆಮೇಲೆ ಆಹಾರಯಾಂಚಕಾರ, ಆಹಾರಯಾಂಚಕಾರ ಆಮೇಲೆ ಆ ಗೌತಮನಿಗೆ ಬಂದಂತ ಗೌತಮನಿಗೆ ಒಳ್ಳೆ ಆಸನ ಕೊಟ್ಟು, ಉಚ್ಚವಾದ ಒಳರೂಪವಾದ ಯೋಗ್ಯವಾದ ಆಸನ ಕೊಟ್ಟು, ಆಮೇಲೆ ಆಳು ಕಾಳುಗಳಿಂದ ನೀರು ಬಕೆಟ್ ಅಲ್ಲಿ ನೀರು ತಗೊಂಬರ್ರಿ, ಒಳ್ಳೆ ಫಿಲ್ಟರ್ ನೀರು, ಫಿಲ್ಟರ್ ನೀರಿಗೆ ಒಂದು ಅರ್ಧ ಲೋಟ ಹಾಲು ಹಾಕೊಂಡು ತಗೊಂಬರ್ಬೇಕು. ಆ ಬೆಕ್ಕಿಟ್ಟಿಗೆ ಕೋಲಾ ಕೋಲಾ ಮಾಡ್ಕೊಂಡು ಬರ್ಬೇಕು, ಗೊತ್ತಾಯ್ತನ? ಬೆಕ್ಕಿಟ್ಟಿಗೆ ಕೋಲಾ ಮಾಡ್ಕೊಂಡು ಅದಕ್ಕೊಂದು ನಾಲ್ಕು ಮಂತ್ರಾಕ್ಷತೆ ಹೂವು ತುಳಸಿ ಮತ್ತೆ ಇದು ಹಾಕೊಂಡು ಸ್ವಲ್ಪ ಹಾಲು ಹಾಕೊಂಡು ತಗೊಂಬರ್ಬೇಕು, ನಮ್ ಗುರುಗೆ ಪಾದ ತೊಳಿಬೇಕು, ಹೋಗಿ ತಗೊಂಬರ್ರಿ ಅಂತ ಹೇಳಿ ರಾಜ ಆರ್ಡರ್ ಮಾಡ್ದ. ಹಾಗೆ ಮದುವೆ ಮಂತ್ ಅರ್ಘ್ಯಂ ಪುರೋಹ ಅಥಃ ಅಸ್ಮೈ ಅರ್ಘ್ಯಂ ಪುರೋಧಸ ಕೃತವಾನ್, ಅಥಃ ಅಸ್ಮೈ ಅರ್ಘ್ಯಂ ಪುರೋಧಸ ಕೃತವಾನ್ ಮಂತ್ರವತ್ ಮಂತ್ರವತ್ ಮಧುಪರ್ಕಂಚ ಮಧುಪರ್ಕಂಚ. ಆಮೇಲೆ ರಾಜ ಮಂತ್ರವತ್ತಾಗಿ ಪುರೋಹಿತನ ಇಟ್ಕೊಂಡು ಈ ಉದ್ದಾಲಕ ಆರುಣಿಗೆ ಮಧುಪರ್ಕವನ್ನು ಮಾಡಿಸ್ಬಿಟ್ಟ, ಅರ್ಘ್ಯ ಅರ್ಘ್ಯ ಕೊಟ್ಟು ಮಧುಪರ್ಕವನ್ನು ಕೂಡ ಮಾಡಿಸ್ದ. ಕೃತ್ವಾಚಂ ಪೂಜಾಂತಂ, ಕೃತ್ವಾಚ ಏವಂ ಪೂಜಾಂತಂ ಹೋವಾಚ ಪರಂ ಭಗವತೆ ಗೌತಮಾಯ ಶುಭ್ರಂ ದಿಸ್ಮೈತಿ, ಕೃತ್ವಾಚ ಪೂಜಾಂತಂ ಹೋವಾಚ ವರಂ ಭಗವತೆ ಗೌತಮಾಯ. ಈ ರೀತಿ ಪೂಜೆಯನ್ನೆಲ್ಲ ಮಾಡಿಬಿಟ್ಟು ಅವನ ಕುರಿತು ಹೇಳ್ದ, ಸ್ವಾಮಿ ಗೌತಮರೇ ಬಹಳ ಅಪರೂಪ ನಮ್ಮ ಮನೆ ಬಂದಿದ್ದೀರಾ, ಬಹಳ ಸಂತೋಷ, ಮಹರ್ಷಿಗಳು ತಾವು ತಾವು ಬಂದಿದ್ದಕ್ಕೆ ಖುಷಿಯಾಗಿದೆ, ತಮಗೆ ಏನ್ ಬೇಕೋ ಆ ವರ ಕೊಡ್ತೀನಿ ತಗೊಳ್ಳಿ, ನನ್ನಿಂದ ಯಾವ ವರ ಬೇಕಾದ್ರೂ ತಗೋಬಹುದು ಅಂತ ಅದೇ ಘೋಷವಾಗಿ ಸೇರಿಸ್ಬಿಟ್ರು ಭಾಷಿಕಾರರು. ಅವನೇನು ಹೇಳಿರ್ಲಿಲ್ಲ, ಭಾಷಿಕಾರರು ಬೇಕು ಅಂತ ಮುಂದಿನ ಮುಂಚೆ ನೋಡ್ಬಿಟ್ಟು ಹಿಡಿಸ್ತಾ ಇದ್ದಾರೆ. ಅವನು ಇದನ್ನು ಕೇಳ್ತಾನೆ, ಅವ್ರಿಗೂ ಗೊತ್ತಿಲ್ಲ ಏನೋ ಪಾಪ ಯಜ್ಞ ಯಜ್ಞ ಮಾಡ್ತಾರೆ ಗುರುಗಳು, ಸೋಮಯಾಗ ಮಾಡ್ಬೇಕು ಮುಷಯ ಮಾಡ್ಬೇಕು, ಅದಕ್ಕೆ ಏನೋ ದುಡ್ಡು ಬೇಕು ಅನ್ನೋ, ಆಯ್ತು ಕೊಡೋಣ, ಒಂದ್ ನೂರು ಹಸು ಕೊಡೋಣ, ಒಂದ್ ಬೆಸ್ಟ್ ಒಂದು 10 kg ಬಂಗಾರ ಕೊಡೋಣ, ಒಂದ್ 50 lakh ಕ್ಯಾಶ್ ಕೊಡೋಣ, ತಗೊಂಡೋಗ್ರಿ ಅಂತ ಹೇಳಿ ರಾಜ ಆರಿದೆ ಅಂದ್ಕೊಂಡು ಘೋಷವಾದಿ ರೂಪವಾಗಿರ್ತಕ್ಕಂತಹ ಧನವನ್ನ ಕೇಳಬಹುದು. ಸಹೋವಾಚ ಪ್ರತಿಜ್ಞಾತೋ ಮಹೇಶವರ, ಸಹೋವಾಚ ಪ್ರತಿಜ್ಞಾತೋ ಮಹೇಶವರ ಯಾಂತು ಕುಮಾರಸ್ಯ ಅಂತೇ ವಾಚಮ ಭಾಷಥಾಃ, ಯಾಂತು ಕುಮಾರಸ್ಯ ಅಂತೇ ವಾಚಮ ಭಾಷಥಾಃ ತಾಮ್ಮೇ ಬ್ರೂಹೀತಿ, ತಾಮ್ಮೇ ಬ್ರೂಹೀತಿ ಸಹೋವಾಚ ಪ್ರತಿಜ್ಞಾತೋ ಮಹೇಶವರ ಯಾಂತು ಕುಮಾರಸ್ಯ ಅಂತೇ ವಾಚಮ ಭಾಷಥಾಃ ತಾಮ್ಮೇ ಬ್ರೂಹೀತಿ. ಆಗ ಗೌತಮ ಅಂದ್ರು, ನನಗೆ ಈ ವರವನ್ನು ನೀವು ಕೊಡ್ತೀನಿ ಪ್ರತಿಜ್ಞೆ ಮಾಡಿದೀಯಾ ರಾಜ, ಜ್ಞಾಪಕ ಇಟ್ಕೋ. ಏನ್ ವರ ಅಂದ್ರೆ, ನನ್ನ ಮಗನ ಮುಂದೆ ಏನು ಪ್ರಶ್ನೆಗಳನ್ನು ಕೇಳಿದೆಯೋ ಆ ಪ್ರಶ್ನೆಗೆ ಉತ್ಸಾಹ ಕೊಡೋದೇ ನನ್ನ ವರ, ಆ ಪ್ರಶ್ನೆಗೆ ಉತ್ಸಾಹ ಕೊಡು, ಅದೇ ನನ್ನ ವರ ಅಂದ್ಬಿಟ್ಟ. ಅದೇ ಘೋಷವಾದ ಲಕ್ಷ ಕೇಳಯ್ಯ ಅಂತಂದ್ರೆ, ನನ್ನ ಮಗನ ಮುಂದೆ ಯಾವ 5 ಪ್ರಶ್ನೆಗಳನ್ನ ನೀನು ಕೇಳಿದೆಯೋ ಆ ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ಉತ್ಸವವನ್ನು ನನಗೆ ಹೇಳು, ಅದೇ ನಂಗೆ ವರ ಅಂದ್ಬಿಟ್ಟ. ಸಹೋವಾಚ ಗೌತಮ, ಸಹೋವಾಚ ಗೌತಮ ಗೌತಮನು ವರ ಕೇಳು ಅಂತ ಗೌತಮ ಹೇಳಿದ್ದಾನೆ. ಪ್ರತಿಜ್ಞಾತ ಮೇ ಮಮ ಏಷ ವರ ತ್ವಯ, ಪ್ರತಿಜ್ಞಾತ ಮೇ ಮಮ ಏಷ ವರ ತ್ವಯ ನನ್ನನ್ನು ಕುರಿತು ನೀನು ವರ ಕೊಡ್ತೀನಿ ಪ್ರತಿಜ್ಞೆ ಮಾಡಿದೀಯಾ, ಮತ್ತೆ ಗಟ್ಟಿ ಮಾಡ್ತಿದ್ದೀನಿ ರಾಜ, ಎಲ್ಲ ಇಲ್ಲ ಅಂದ್ಬಿಡ್ತು ಅನ್ನೋ ಭಯ. ರಾಜ ನನಗೆ ಏನಂದೆ, ನೀನು ವರ ಕೊಡ್ತಾ ಇದ್ದೀನಿ ವರ ಕೇಳ್ಬಹುದು ಅಂತ ಹೇಳಿ ಪ್ರತಿಜ್ಞೆ ಮಾಡಿದೀಯ, ಜ್ಞಾಪಕ ಇಟ್ಕೋ. ಯಾಂತು ವಾಚಂ ಕುಮಾರಸಿಂಹ ಪುತ್ರಸ್ಯ ಅಂತೆ ಪ್ರತಿಜ್ಞಾಯಾಮ್ ದೃಢೀಕುರು ಆತ್ಮನ್, ಅಸ್ಯಾಂ ಪ್ರತಿಜ್ಞಾಯಾಮ್ ದೃಢೀಕುರು ಆತ್ಮನ್, ಈ ಪ್ರತಿಜ್ಞೆ ಗಟ್ಟಿ ಮಾಡ್ಕೋ, ಮತ್ತೆ ವಿಚಲಿತನ ಆಗ್ಬೇಡ, ಓ ಈ ವರ ಕೊಡಲ್ಲ, ಓ ಇದನ್ನು ಕೊಡಕ್ ಆಗಲ್ಲ ಅಂತ ಹಗಲ ಅನ್ಬೇಡ, ಕೊಡ್ತೀನಿ ಅಂತ ಅಂದ್ಮೇಲೆ ನನ್ಗೆ ಏನ್ ಕೇಳೋದನ್ನ ಕೊಡ್ಬೇಕು, ಗೊತ್ತಾಯ್ತಾ? ನೀನ್ ಪ್ರತಿಜ್ಞೆ ಮಾಡಿದ್ದರ ವಿಷಯದಲ್ಲಿ ಮನಸ್ಸನ್ನ ಗಟ್ಟಿ ಮಾಡ್ಕೋ, ಬಿಗಿ ಮಾಡ್ಕೋ, ಇದನ್ನ ವಿಚಲಿತವಾಗಲ್ಲ ಅಂತ ಅನ್ಕೋತಂದ. ಆಯ್ತು ಅಂದ,
ಯಾಂತುವಾಚಂ ಕುಮಾರಸ್ಯ ಮಮ ಪುತ್ರಸ್ಯ ಅಂತೇ ಯಾಂತುವಾಚಂ ಕುಮಾರಸ್ಯ ಮಮ ಪುತ್ರಸ್ಯ ಅಂತೇ ಸಮೀಪೇ ವಾಚಮ ಭಾಷಥಾಃ ಸಮೀಪೇ ವಾಚಮ ಭಾಷಥಾಃ ಕೃಷ್ಣರೂಪಾಂ ಕೃಷ್ಣರೂಪಾಂ ತಾಂ ತಾಮೇವ ಮೇ ಬ್ರೂಹಿ ತಾಮೇವ ಮೇ ಬ್ರೂಹಿ ಯಾವ ವಾಕ್ಕನ್ನ ಮಾತನ್ನ ನನ್ನ ಕುಮಾರನ ಮುಂದೆ ಸಭೆಯಲ್ಲಿ ಕೃಷ್ಣರೂಪವಾಗಿ ಏನು ಹೇಳಿದೆಯೋ ಆ ಪ್ರಶ್ನೆಗಳೇ ಉತ್ತರ ಪ್ರಶ್ನೆಗಳಿಗೆ ಉತ್ತರವನ್ನೇ ಕೊಡು ನಂಗೆ ಅದೇ ಬೇಕಾಗಿರುವುದು ಏಷನು ವರೈತಿ ಆ ಇದೇ ವರ ನನ್ನ ಮಗನಿಗೆ ಸಭೆ ಮಧ್ಯದಲ್ಲಿ ತಾವು ಐದು ಪ್ರಶ್ನೆಗಳನ್ನು ಕೇಳಿ ಅವನು ಒಂದು ಬರಲ್ಲ ಅಂತ ಮಾಡಿ ಅವಮಾನ ಮಾಡಿ ಕಳ್ಸಿಕೊಟ್ಟಿದ್ದೀರ ಆಯ್ತು ಪರವಾಗಿಲ್ಲ ಅವಮಾನ ಏನಿಲ್ಲ ಏನು ಗೊತ್ತಿಲ್ಲ ಈಗ ನಾನು ಆ ವರ ನನಗೂ ಗೊತ್ತಿಲ್ಲವಾದ್ರಿಂದ ಅದನ್ನು ಕೇಳ್ಕೊಂಡಿದ್ದೀನಿ ಆ ವರವನ್ನೇ ನನಗೆ ಇದೆ ಕೊಡಿ ಅದಕ್ಕೆ ಮಾಡಿದಿಲ್ಲ ವರ ಕೊಡ್ತೀನಿ ಅಂತ ಅದಕ್ಕೆ ಈ ವರವನ್ನೇ ಉತ್ಸಾಹ ಕೊಡಿ ಅಂತಂದ ಆವಾಗಂತ ಗೌತಮ ಸಹೋವಾಚ ದೈವೇಶು ವೈ ಗೌತಮ ತತ್ ಸಹೋವಾಚ ದೈವೇಶು ವೈ ಗೌತಮ ತದ್ವರೇಷು ವರೇಷು ವರೇಷು ಮಾನುಷಾಣಾಂ ಬ್ರೂಹೀತಿ ಮಾನುಷಾಣಾಂ ಬ್ರೂಹೀತಿ ಸಹೋವಾಚ ದೈವೇಶು ವೈ ಗೌತಮ ತದ್ವರೇಷು ಮಾನುಷಾಣಾಂ ಬ್ರೂಹೀತಿ ಅಲ್ಲಪ್ಪ ನಾನು ವರ ಕೊಡ್ತೀನಿ ಅಂತ ಹೇಳಿದ್ ದೈವ ವರ ಅಲ್ಲ ಮಾನುಷ ವರ ಕೊಡ್ತೀನಿ ಅಂತ ಹೇಳಿದ್ದು ಯಾಕೆ ದೈವ ವರ ಕೇಳ್ತಾ ಇದೆಯಾ ನಾನು ನಿನ್ನ ಮಗನ ಮುಂದೆ ಮಾತಾಡಿದ್ದು ದೈವ ವರದ ವಿಚಾರ ದೈವ ವಿಚಾರನು ಅತೀಂದ್ರಿಯ ವಿಚಾರ ಶಾಸ್ತ್ರಾರ್ಥ ವಿಚಾರ ಅದನ್ನ ನೀನ್ ಕೇಳೋ ಹಾಗಿಲ್ಲಪ್ಪ ನಾನು ವರ ಕೊಡ್ತೀನಿ ಅಂದ್ರೆ ನಿಜ ಕೊಡ್ತೀನಿ ಮಾನುಷಾಣಾಮ್ಯ ಬ್ರೂಹಿ ಮನುಷ್ಯ ಸಂಬಂಧಪಟ್ಟಂತ ಕಂಬಳಿ ಬೇಕಾ ಹಸು ಬೇಕಾ ಬಂಗಾರ ಬೇಕಾ ಗ್ರಾಮ ಬೇಕಾ ಅಂತ ಕೇಳು ಎಷ್ಟು ಹೇಳಿ ಕೇಳಿ ಕೊಡ್ತೀನಿ ನೀನ್ ದೈವ ವರ ಕೇಳ್ಬಿಟ್ರ ನಾ ದೈವ ವರ ಕೊಡ್ತೀನಿ ಹೇಳಿಲ್ವಲ್ಲ ಅಂತಿದ್ದ ಸಹೋವಾಚ ರಾಜ ದೈವೇಶು ವರೇಶು ತದ್ವೈ ಗೌತಮ ಸಹೋವಾಚ ರಾಜ ದೈವೇಶು ವರೇಶು ತದ್ವೈ ಗೌತಮ ಯತ್ವಂ ಪ್ರಾರ್ಥಯಸಿ ಯತ್ವಂ ಪ್ರಾರ್ಥಯಸಿ ಯಾವುದನ್ನು ನೀನು ಬೇಡುತ್ತೀಯೋ ಆ ಬೇಡುತ್ತಿರುವ ವರ ದೈವ ವರ ಕಣಪ್ಪ ಮಾನುಷ ವರ ಅಲ್ಲ ಅದು ಅದನ್ನು ಕೇಳ ಬರೋದ ಅದನ್ನು ಕೊಡ್ತೀನಿ ಪ್ರತಿಜ್ಞೆ ಮಾಡಿಲ್ಲ ಮಾನುಷಾಣ ಮನ್ಯತಮಂ ಪ್ರಾರ್ಥಯ ವರಂ ಮಾನುಷಾಣ ಮನ್ಯತಮಂ ಪ್ರಾರ್ಥಯ ಶ್ಲೋಕದಲ್ಲಿ ಸ್ವಯಂ ಜೀವ ಶರದೋ ಯಾವ ಇಚ್ಛಿಸಿ ಅವ ಕೊಡ್ತೀನಿ ತುಂಬಾ ವರ್ಷ ಬದುಕಬೇಕು ಶತಾಯುಷ ಪುತ್ರ ಪೌತ್ರಾನ್ ಮುನೀಶ ಬಹೂನ್ ಪಶು ಹಸ್ತಿ ಹಿರಣ್ಯ ಭೂಮೇರ್ ಮಹದ್ ಆಯ್ತನ್ ಮುನೀಶ ಸ್ವಯಂ ಜೀವ ಶರದೋ ಯಾವ ಇಚ್ಛಿಸಿ ಆಯ್ತವ ಕೊಡ್ತೀನಿ ಅಂತ ಕೇಳ್ಕೋಬೇಕ ದೇವರ ಕೇಳ್ಕೊಂಬಿಟ್ರ ಅವಾಗ ರಾಜ ಋಷಿ ಹೇಳ್ತಾರೆ ಗೌತಮ ಹೇಳ್ತಾರೆ ಸಹೋವಾಚ ಸಹೋವಾಚ ವಿಜ್ಞಾಯತೆ ಹಾಸ್ತಿ ಹಿರಣ್ಯಸ್ಯ ಅಪಾತ್ತಂ ವಿಜ್ಞಾಯತೆ ಹಾಸ್ತಿ ಹಿರಣ್ಯಸ್ಯ ಅಪಾತ್ತಂ ಗೋ ಅಶ್ವಾನಾಂ ದಾಸೀನಾಂ ಪ್ರವಾರಾಣಾಂ ಪರಿಧಾನಸ್ಯ ಗೋ ಅಶ್ವಾನಾಂ ದಾಸೀನಾಂ ಪ್ರವಾರಾಣಾಂ ಪರಿಧಾನಸ್ಯ ಮಾನೋ ಭವಾನ್ ಬಹೋರನಂತಸ್ಯ ಮಾನೋ ಭವಾನ್ ಬಹೋರನಂತಸ್ಯ ಅಪರ್ಯಂತಸ್ಯ ಅಪರ್ಯಂತಸ್ಯ ಅಭ್ಯವದಾನ್ಯೋ ಭೂದಿತಿ ಅಭ್ಯವದಾನ್ಯೋ ಭೂದಿತಿ ಸವೈ ಗೌತಮ ತೀರ್ಥೇನೇಚ್ಛಾಸೈ ಸವೈ ಗೌತಮ ತೀರ್ಥೇನೇಚ್ಛಾಸೈ ಇತ್ಯುಪೈಮಿ ಇತ್ಯುಪೈಮಿ ಅಹಂ ಭವಂತಮಿತಿ ಅಹಂ ಭವಂತಮಿತಿ ವಾಚಾಹಸ್ಮೈವ ಪೂರ್ವ ಉಪಯಂತಿ ವಾಚಾಹಸ್ಮೈವ ಪೂರ್ವ ಉಪಯಂತಿ ಸಹ ಹೋವಾಚ ಉಪಾವೇಕಿಸೋ ಸಹ ಉಪಾಯನ ಕೀರ್ತ್ಯ ಉವಾಸ ಸಹ ಉಪಾಯನ ಕೀರ್ತ್ಯ ಉವಾಸ ಸಹೋವಾಚ ವಿಜ್ಞಾಯತೆ ವಿಜ್ಞಾಯತೆ ಹಾಸ್ತಿ ಹಿರಣ್ಯಸ್ಯಾಪಾತ್ತಂ ಗೋ ಅಶ್ವಾನಾಂ ದಾಸೀನಾಂ ಪ್ರವಾರಾಣಾಂ ಪರಿಧಾನಸ್ಯ ಮಾನೋ ಭವಾನ್ ಬಹೋರನಂತಸ್ಯ ಅಪರ್ಯಂತಸ್ಯ ಅಭ್ಯವದಾನ್ಯೋ ಭೂದಿತಿ ಸವೈ ಗೌತಮ ತೀರ್ಥೇನೇಚ್ಛಾಸಿ ಇತ್ಯುಪೈಮ್ಯಹಂ ಭವಂತಮಿತಿ ವಾಚಾಹಸ್ಮೈವ ಪೂರ್ವ ಉಪಯಂತಿ ಸಹ ಉಪಾಯನ ಕೀರ್ತ್ಯೋ ವಾಸ ತಮಗೂ ಗೊತ್ತು ಮಹಾರಾಜರೇ ನನ್ನ ಹತ್ರ ಎಷ್ಟು ಬಂಗಾರ ಇದೆ ಹಸು ಎಷ್ಟಿದೆ ಆನೆ ಕುದುರೆ ಎಷ್ಟಿದೆ ತಮಗೂ ಗೊತ್ತು ತಾವೇ ಕೊಟ್ಟಿರೋದು ಆ ತಾವೇ ಕೊಟ್ಟಿರೋದು ನನ್ನ ಹತ್ರ ಇರೋದು ನಾನು ಯಾವ ಕೇಳಲಿ ಬೇಕಾದಷ್ಟು ಅಪಾತ ಅಂದ್ರೆ ಅಪರಿಮಿತ ಅಂತ ಅಪರಿಮಿತವಾಗಿ ಪಡೆದಂತಹ ಗಾವೋ ಹಿರಣ್ಯ ಧನಮನ್ನ ಪಾನ ಎಲ್ಲ ಬೇಕಾದಷ್ಟಿದೆ ಅಶ್ವ ದಾಸಿಗಳು ಪ್ರವಾರಾಣ ಅಂದ್ರೆ ಹಾರಗಳು ಕಂಠಹಾರಗಳು ಪರಿಧಾನ ಅಂದ್ರೆ ಬಟ್ಟೆಗಳು ಈ ಎಲ್ಲ ಬೇಕಾದಷ್ಟಿದೆ ನೀವು ಮಾತ್ರ ಎಲ್ಲರಿಗೂ ಕೊಡುಗೆಯಾಗಿರ್ತಕ್ಕವ್ರದಾವ ಭಾವೋ ಭವಾನ್ ಬಹೋರ್ ಅನಂತಸ್ಯ ಅಪರಿಜಂತಸ್ಯ ಅಪರಿಮಿತವಾದ ಅನಂತವಾದದನ್ನು ಕೊಡುವಂತಹ ತಾವು ವದಾನ್ಯರಾಗಿದ್ದು ವದಾನ್ಯನ ದಾನಶೋಂಡೋ ವದ
ತುಂಬಾ ದಾನಶೀಲರಾದ್ರು ನನ್ನ ವಿಷಯಕ್ಕೆ ಮಾತ್ರ ತಾವು ಕಂಜೂಸ್ ಮಾಡಬೇಡಿ, ನನ್ನ ವಿಷಯಕ್ಕೆ ಮಾತ್ರ ನೀವು ಕೊಡಲ್ಲ ಅಂತ ಅನ್ಬೇಡಿ ಅಂತ ಈ ರೀತಿ ಅಂದ. ತಕ್ಷಣ ಅವನು ಗೌತಮ ಆ ವಿಚಾರವನ್ನು ತೀರ್ಥನೆ ಕೇಳ್ಬೇಕು, ನೀನು ಹಿಂಗೆ ಕೇಳೋದಲ್ಲ ಅಂದ. ತೀರ್ಥನೆ ಚಾಸೈ, ತೀರ್ಥನೆ ಕೇಳೋದೇನೋ, ಶಿಷ್ಯವೃತ್ತಿಯಿಂದ ಬರ್ಬೇಕು ನೀವು, ಗುರುಕುಲಕ್ಕೆ ಬರೋಹಾಗ ಬರ್ಬೇಕು, ಆ ವಿದ್ಯೆಯಿಂದ ಹಂಗೆಲ್ಲ ಹೇಳ್ಕೊಳಕ್ ಬರೋಲ್ಲ ಅದನ್ನ. ಅದಕ್ಕೆ ತುಂಬಾ ನಿಯಮ ಇದೆ, ರಿಸ್ಟ್ರಿಕ್ಷನ್ ಇದೆ. ಅದಕ್ಕೆ ನೀವು ಗುರುಕುಲಕ್ಕಿದ್ದು ಬ್ರಹ್ಮಚರ್ಯದಲ್ಲಿದ್ದು ನಮ್ಮ ಸೇವೆ ಮಾಡ್ಕೊಂಡಿದ್ದು ಎಷ್ಟೋ ದಿವಸ ಇರಬೇಕಾಗ್ತದೆ, ಎಷ್ಟು ದಿವಸ ನಾನು ಹೇಳೋಕ್ಕಾಗಲ್ಲ. ಗೊತ್ತಾಯ್ತಾ? ತೀರ್ಥದಿಂದ ಅದನ್ನು ಕೇಳುವನಾಗು ಅಂತಂದ. ಆಯ್ತು ಉಪಯಣ ಅಹಮ್ಮಂದ, ನಾನು ಶಿಷ್ಯನಾದೆ, ತೀರ್ಥ ನಿಮ್ಮ ಸೇವಕನಾದೆ, ನಿಮ್ಮ ಶಿಷ್ಯನಾದೆ, ನಿಮ್ಮ ಅನುಚರನಾದೆ ಅಂತ ಒಪ್ಪಟೆ ಬಿಟ್ರು. ಭವಂತ ಉಪಯಮಿ, ತಮ್ಮನ್ನ ನಾನು ಬಳಿ ಸಾರುತ್ತಿದ್ದೇನೆ, ಶಿಷ್ಯವೃತ್ತಿಯನ್ನು ಬರುತ್ತಿದ್ದೇನೆ ಅಂದ. ಆದ್ರೆ ವಾಚಾದೇವ ಮಾತಿನಿಂದಲೇ ಹೊರತು ದೇಹದಿಂದ ಸೇವೆ ಇಲ್ಲ. ಮಾತಿನಿಂದ ಗೌರವ ನಡ್ಕೊಳ್ಳೋದು, ಮರ್ಯಾದೆ ನಡ್ಕೊಳ್ಳೋದು ಮೀನಿಂದ ಅದಾಯ್ತು. ಓ ಟೈಮು ಯಾವತ್ತು ಮುಂಚೆ ಹೋಗುತ್ತೆ ಗೊಟ್ಟ ಕಣ್ತಿರು. ಹೋಗುತ್ತೆ ಆಮೇಲೆ ಇದಾಗುತ್ತೆ. ಏನೋ ತೀರ್ಥದಿಂದ ಕೇಳಯ್ಯ, ತೀರ್ಥದಿಂದ ಅಂದ್ರೆ ಶಿಷ್ಯವೃತ್ತಿ ಆ ವಿದ್ಯೆಗೆ ತಕ್ಕಂತ ಮರ್ಯಾದೆ ಗೌರವ ಕೊಟ್ಟು ಕೇಳ್ಬೇಕು, ಹಂಗೆ ಬೀಜಿಲ್ಲ ಎಲ್ಲ ಥರ ಕೊಡು ಹೇಳ್ಕೊಡು ಅಂತ ಹೇಳೋದಲ್ಲ ಅಂದ. ಆಯ್ತು ಶಿಷ್ಯವೃತ್ತಿಯಿಂದ ತಾನು ನಾನು ನಿಮ್ ಬಳಿ ಇರ್ತೀನಿ ಅಂತ ಅಂದ್ಬಿಟ್ರು ಗೌತಮರು. ರಾಜಪುರೋಹಿತರು, ಅಷ್ಟಾನ ವಿದ್ವಾನ್, ಅವ್ರು ಕೂತ್ಕೊಂಡು ಮಹಾರಾಜನಿಗೆ ನಾನು ನಿಮ್ಮಲ್ಲಿ ಶಿಷ್ಯವೃತ್ತಿಯಿಂದ ಇರ್ತೇನೆ ಅಂತಂದ. ಏನ್ ವಿನಯ ನೋಡಿ, ಎಂಥ ವಿನಯ, ಎಂಥ ನಡವಳಿಕೆ ಅವರು. ಆಮೇಲೆ ಹಿಂದೆ ಪೂರ್ವದ ಹಿಂದೆ ಬ್ರಾಹ್ಮಣರು ಕ್ಷತ್ರಿಯ ಅಂತ ಇರುವಾಗ ವಾಚಾಹೈವ ಉಪಯೋಗಿ ಬರೀ ಮಾತಿನಿಂದ ಶಿಷ್ಯ ಅಂತ ಅನ್ಕೊಳ್ತಿದ್ರೆ ಹೊರತು ಅಲ್ಲಿ ಬಟ್ಟೆ ಒಗೆಯೋದು, ಮೈಕೈ ಒತ್ತೋದು, ನಮಸ್ಕಾರ ಮಾಡೋದನ್ನೆಲ್ಲ ಮಾಡುತ್ತಿರಲಿಲ್ಲಂತೆ. ಆ ರೀತಿ ಇವನು ಉಪಾಯನ ಕೀರ್ತಿಯ ಅಂದ್ರೆ ಬ್ರಹ್ಮಚಾರಿಯಾಗಿ ಇರ್ತೀನಿಪಾ ಅಂತ ಬಾಯಲ್ಲಿ ಹೇಳ್ಕೊಂಡು ಶಿಷ್ಯವೃತ್ತಿ ನಾನು ಗುರುತ್ವವನ್ನು ಒಪ್ಕೊಂಡು ನೀನ್ ನನ್ನ ಗುರು ಅಂತ ಒಪ್ಕೊಂಡು ಇವನು ಶಿಷ್ಯನಾಗಿದ್ಕೊಂಡು ಅವನು ವಾಸ ಮಾಡ್ಕೊಂಡಿದ್ದ. ಸಹೋವಾಚ ಗೌತಮ, ಸಹೋವಾಚ ಗೌತಮ. ಗೌತಮನು ಹೇಳಿದನು, ಭವತಾಪಿ ವಿಜ್ಞಾಯತೆ ಹ ಮಮ ಅಸ್ತಿ ಸಹ, ಭವತಾಪಿ ವಿಜ್ಞಾಯತೆ ಹ ಮಮ ಅಸ್ತಿ ಸಹ. ತಮಗೂ ಗೋಸ್ವಾಮಿ ನನ್ನ ಹತ್ರ ಅದು ಬಹಳ ಇದೆ, ಸೇಕಾದಷ್ಟಿದೆ, ಕೊಟ್ಟಿಗೆ ಕಟ್ಟ ಜಾಗ ಇಲ್ಲ, ಅಷ್ಟು ಹಸು ಇದೆ, ಹಸು ಕುದುರೆ ಆನೆ ಒಂಟೆ ಬಂಗಾರ ಬೆಳ್ಳಿ ವಸ್ತ್ರ ಧಾನ್ಯ ಎಲ್ಲ ಸಮೃದ್ಧವಾಗಿದೆ. ನತೇನ ಪ್ರಾರ್ಥಿತೇನ ಕೃತ್ಯಂ ಮಮ ಯಂತ್ವಂ ಜಿತ್ಸಸಿ ಮಾನುಷಂ ವರಂ, ನತೇನ ಪ್ರಾರ್ಥಿತೇನ ಕೃತ್ಯಂ ಮಮ ಯಂತ್ವಂ ಜಿತ್ಸಸಿ ಮಾನುಷಂ ವರಂ. ಯಾವ ಮಾನುಷ ವರನ್ ತಾವು ಕೊಡಕ್ ಹೊರಟಿದ್ದೀರೋ ಆ ಮಾನುಷ ವರದಿಂದ ನನಗೇನು ಆಗ್ಬೇಕಾಗಿಲ್ಲ, ನನಗೆ ಅದರಿಂದ ಏನು ಪ್ರಯೋಜನವಿಲ್ಲ, ಆ ನಾನು ತಗೊಂಡು ಏನ್ ಮಾಡ್ಲಿ. ಯಂತ್ವಂ ಜಿತ್ಸಸಿ ದಾತು ಮಿಚ್ಚಸಿ, ಯಾವುದನ್ನು ತಾವು ಕೊಡಕ್ ಹೊರಟಿದ್ದೀರೋ ಆ ವರ ತಗೊಂಡು ನಾನು ಏನ್ ಮಾಡ್ಲಿ ಸ್ವಾಮಿ. ಯಸ್ಮಾತ್ ಮಮಾಪಿ ಅಸ್ತಿ ಹಿರಣ್ಯಸ್ಯ ಪ್ರಭೂತಸ್ಯ ಅಪಾತ್ತಂ ಪ್ರಾಪ್ತಂ, ಯಸ್ಮಾತ್ ಮಮಾಪಿ ಅಸ್ತಿ ಹಿರಣ್ಯಸ್ಯ ಪ್ರಭೂತಸ್ಯ ಅಪಾತ್ತಂ ಪ್ರಾಪ್ತಂ. ಆತ ಉಪಸರ್ಗಾತ್ತ ಆತ್ತಮ್ಮ ಪ್ರಾಪ್ತ ಪ್ರಾಪ್ತ. ಯಾಕಪ್ಪ ಅಂದ್ರೆ ನನ್ನ ಸಮೀಪದಲ್ಲೂ ಕೂಡ ಪ್ರಭೂತವಾದ ಸಮೃದ್ಧವಾದ ಕೆಜಿ ಗಟ್ಟಲೆ ಬಂಗಾರ ಇದೆ ಸ್ವಾಮಿ, ಬೇಕಾದ್ರೆ ಅದನ್ನು ಕೊಡ್ತೀನಿ ನಿಮಗೆ ವಾಪಸ್ ಕೊಡ್ತೀನಿ, ಬೇಕು ಅಂದ್ರೆ ನೀವು ಹೇಳಿ. ನನಗೆ ಬಂಗಾರ ಬೇಡ, ನನಗೆ ಗೋವುಗಳು ಬೇಡ, ನನಗೆ ರಾಜ್ಯ ಬೇಡ, ನನಗೆ ನೀನೇ ಕಂಬಳಿ ಇತ್ಯಾದಿ ಏನು ಬೇಕಿಲ್ಲ. ಹಾಗಾದ್ರೆ ಏನು ಗೋಶ್ವಾನಾಂ ಅಪಾತ್ತಮಸ್ತಿ ಇತಿ, ಗೋಶ್ವಾನಾಂ ಅಪಾತ್ತಮಸ್ತಿ ಇತಿ ಸರ್ವತ್ರ ಅನುಷಂಗ, ಸರ್ವತ್ರ ಅನುಷಂಗ. ಗೋ ಅಪಾತ್ತಮಸ್ತಿ, ಅಶ್ವಾನಾಂ ಅಪಾತ್ತಮಸ್ತಿ, ಹಿರಣ್ಯಾನಾಂ ಅಪಾತ್ತಮಸ್ತಿ, ದಾಸೀನಾಂ ಪ್ರವಾರಾಣಾಂ, ದಾಸೀನಾಂ ಪ್ರವಾರಾಣಾಂ ಪರಿವಾರಾಣಾಂ ಹೌದು, ದಾಸೀನಾಂ ಪ್ರವಾರಾಣಾಂ ಪರಿವಾರಾಣಾಂ. ಪ್ರವಾರ ಅಂದ್ರೆ ಪರಿವಾರವಂತೆ, ನನ್ನ ಪ್ರವಾರ ಅಂದ್ರೆ ಆ ಕಂಠಹಾರ ಅಂತ, ದಾಸಿಗಳ ಪ್ರವಾರ ಅಂದ್ರೆ ಪರಿವಾರ. ಅಯ್ಯೋ
ಒಂದು ಹಾಸ್ಟೆಲ್ ಒಂದು ದಾಸಿ ಇದ್ದಾರೆ ಮನೇಲಿ, ದಾಸಿ ಬೇಡ, ಸಿಕ್ಕಾಪಡೆ ಮನೆ ತುಂಬಾ ಅವರೇ ಅಲ್ಲ, ದಾಸಿಗಳು ಇಟ್ಕೊಳ್ತಿದ್ದ ಅವರು, ಅವ್ರಿಗೆಲ್ಲ ಊಟ ತಿಂಡಿ ಹೆಂಗ್ ಮಾಡ್ತಿದ್ರಪ್ಪ ಆ ದಾಸಿಗಳಿಗೆ, ಆಶ್ಚರ್ಯಪ್ಪ ಬೇಕಾದ ಕಷ್ಟಮ್ಮ. ದಾಸಿ ಗಂಡಸನಾದ್ರೆ ನೋಡ್ಕೊಂಡ್ಬಿಡ್ಬೋದು, ದಾಸಿಗಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ, ಅದು ವೆರಿ ಡೇಂಜರ್, ಅದು ಅದು ಬೆಂಕಿ ಇದ್ದಾಗೆ ಅದ್ ಹತ್ತಕ್ಕೆ ಹೋಗ್ಬಾರ್ದು. ದಾಸಿಗಳು ಅವರ ಪ್ರವಾರವೇ ಪರಿವಾರ, ಸಿಕ್ಕಾಪಟ್ಟೆ ಇದೆ, ನೂರಾರು ಜನ ದಾಸಿಗಳಿದ್ದಾರೆ. ಅಯ್ಯಾ ಬಟ್ಟೆ ಒಗೆಯೋಕೆ, ನೆಲ ಗುಡಿಸೋಕೆ, ನೆಲ ಒರೆಸೋದಕ್ಕೆ, ಅಂಗಡಿ ಸಾಮಾನು ತರೋದಕ್ಕೆ, ತರಕಾರಿ ಹೆಚ್ಚಿಕೊಡೋದಕ್ಕೆ, ಅಡಿಗೆ ಹೆಲ್ಪ್ ಮಾಡೋದಕ್ಕೆ, ಮಕ್ಳಿಗೆ ಸ್ನಾನ ಮಾಡಿಸೋದಕ್ಕೆ, ನೆಂಟಿಷ್ಟರು ಬಂದೆ ಅವ್ರಿಗೆ ಇವ್ರು ಬಂದೆ ಅವ್ರಿಗೆ ನೋಡ್ಕೊಳ್ಳೋದಕ್ಕೆ, ಅವ್ರಿಗೆ ಏನನ್ನ ಬೇಕು ಕೊಡೋದಕ್ಕೆ, ಅಯ್ಯೋ ಒಂದೇ ಎರಡು ನೂರಾರು ದಾಸಿಗಳಿದ್ದಾರೆ. ಅಂದ್ರೆ ದಾಸಿಗಳು ಬೇಡ, ಹಿರಣ್ಯ ಬೇಡ, ಗೋಶ್ವಾದಿಗಳು ಬೇಡ, ಪರಿಧಾನ ಅದಕ್ಕೆ ಅಷ್ಟೇ. ನೂರು ಜನ ನಮ್ಮನೆ ಒಟ್ಟಿಗೆ ಬಂದ್ರು ಅಷ್ಟಕ್ಕೂ ಕಂಬಳಿ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ ಕೊಡ್ತೀನಿ, ಅಷ್ಟು ಅದು ಇದೆ. ಏನ್ ಆಲ್ರೆಡಿ ಇದ್ಬಿಟ್ಟಿದ್ಯೋ ಅದನ್ನ ನಾನು ನಿನ್ನ ಹತ್ರ ಕೇಳಲೂಬಾರ್ದು, ನೀನು ಅದನ್ನ ಕೊಡ್ಲೂಬಾರ್ದು. ನಾನು ಕೇಳೋದು ತಪ್ಪು, ನೀನ್ ಕೊಡೋದು ತಪ್ಪು. ನನ್ನ ಹತ್ರ ಇರೋದನ್ನ ನಾನೇ ಕೇಳಲಿ, ನನ್ನ ಹತ್ರ ಇರೋದನ್ನ ನೀ ಯಾಕೆ ಕೊಡ್ತೀಯಾ? ಆಲ್ರೆಡಿ ಇದ್ಬಿಟ್ಮೇಲೆ ಇನ್ನು ಕೊಡ್ತೀನಿ ತಗೋ ತಗೋ, ನಾ ಏನ್ ಮಾಡಿ ಅದಕ್ಕೊಂದು ಮನೆ ಕಟ್ಟಿ ಅದ್ ಇಟ್ಕೋಬೇಕಷ್ಟೇ, ಇಟ್ಕೊಳ್ಳೋ ಜಾಗ ಇಲ್ಲ. ಪ್ರತಿಜ್ಞಾತಶ್ಚ ವರಸ್ವಯ, ಪ್ರತಿಜ್ಞಾತಶ್ಚ ವರಸ್ವಯ. ಅದನ್ನ ತಾವು ಮಾತ್ರ ವರ ಕೊಡ್ತೀನಿ ಅಂತ ಹೇಳಿದ್ವಿ, ಅದ್ ಗ್ಯಾಪ್ ಇಟ್ಕೊಳ್ಳಿ, ಅದನ್ನ ತಪ್ಪಿಸ್ಕೊಂಡ್ಬಿಡಿ. ಇಲ್ಲ ನಾನು ನೀನು ಕೊಡೋದಪ್ಪ ಹೋಗಪ್ಪ ಅಂತ ಹಂಗಲ್ಲ ಅನ್ನ ಬೀಳಲ್ಲ. ತ್ವಮೇವ ಜಾನೀಹೇ ಯದತ್ತ ಯುಕ್ತಂ, ತ್ವಮೇವ ಜಾನೀಹೇ ಯದತ್ತ ಯುಕ್ತಂ, ಪ್ರತಿಜ್ಞಾ ರಕ್ಷಣೀಯ ತವಾ ಇತಿ, ಪ್ರತಿಜ್ಞಾ ರಕ್ಷಣೀಯ. ನಿನಗೆ ಗೊತ್ತು ಸ್ವಾಮಿ ಇಲ್ಲಿ ಏನ್ ಮಾಡ್ಬೇಕು, ಯಾವ್ದು ಕರೆಕ್ಟ್ ನಿಮ್ಗೆ ಗೊತ್ತು. ನಿಮ್ ಪ್ರತಿಜ್ಞೆ ನಿಮ್ ಮಾತನ್ನ ಉಳಿಸ್ಕೊಳ್ಳಿ, ನಿಮ್ ಮಾತನ್ನ ಉಳಿಸ್ಕೊಳ್ಳಿ, ಪ್ರತಿಜ್ಞೆ ಮಾಡೋದನ್ನ ಉಳಿಸ್ಕೊಳ್ಳಿ, ನನಗಿರೋದು ನನ್ನ ಹತ್ರ ಇರೋದನ್ನ ಕೊಡ್ಬೇಡಿ ಅಂತಂದ. ಸರಿ, ಮಮ ಪುನಃ ಅಯಂ ಅಭಿಪ್ರಾಯ, ಮಮ ಪುನಃ ಅಯಂ ಅಭಿಪ್ರಾಯ. ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಏನು, ಏನ್ ಕೇಳಕ್ ಬಂದಿದ್ದೀರ ನೀವು, ಏನ್ ಬೇಕು ಅಂತ ನೀವು ಕೇಳ್ಬಹುದು. ನೀವು ಕೇಳೋದಾದ್ರೆ ಇದು ನನ್ನ ಅಭಿಪ್ರಾಯ, ನಾನು ಏನ್ ಕೇಳಕ್ ಬಂದಿದ್ದೀನಿ, ನನ್ನ ಅಭಿಪ್ರಾಯ ಏನು ಅಂದ್ರೆ ಇದು. ಏನು ಮಾಭೂ ನ ಅಸ್ಮಾನ್ ಅಭಿ ಅಸ್ಮಾನ್ ಇವ ಕೇವಲ ಪ್ರತಿ, ಮಾಭೂತ್ ಅನಃ ಅಸ್ಮಾನ್ ಅಭಿ ಅಸ್ಮಾನೇವ ಕೇವಲಾನ್ ಪ್ರತಿ, ಭವಾನ್ ಸರ್ವತ್ರ ವದಾನ್ಯೋ ಭೂತ್ವ, ಭವಾನ್ ಸರ್ವತ್ರ ವದಾನ್ಯೋ ಭೂತ್ವ, ಅವದಾನ್ಯೋ ಮಾಭೂತ್, ಅವದಾನ್ಯೋ ಮಾಭೂತ್, ಕದರ್ಯೋ ಮಾಭೂತ್ ಇತ್ಯರ್ಥ, ಕದರ್ಯೋ ಮಾಭೂತ್. ಮುಂದೆ ಪಿಟಿಕೆ ಆಗ್ತಾ ಇದ್ದಾನೆ ರಾಜ, ಎಷ್ಟರ ಇದು ಬ್ರಾಹ್ಮಣ ಗೌತಮ ಎಷ್ಟರ ಪಿಟಿಕೆ ಆಗ್ತಾ ಇದ್ದಾನೆ ನೋಡಿ. ಗೌತಮ ಬ್ರಾಹ್ಮಣ ಬಂದಂತವನು ರಾಜನಿಗೆ ತಾನು ಕೇಳ್ಬೇಕಾದ್ರೆ ಕೇಳಕ್ ಅವನು ಪಿಟಿಕೆ ಆಗ್ತಾ ಇದ್ದಾನೆ. ಸ್ವಾಮಿ ತಾವು ಎಲ್ಲರ ವಿಷಯಕ್ಕೂ ಕೊಡಗೈನವರು, ಉದಾರು ಯಾರು ಏನ್ ಕೇಳಿದ್ರು ಕೊಡೋರು, ಅಂತ ತಾವು ನನ್ನ ವಿಷಯ ಮಾತ್ರ ಕಂಜೂಸ್ ಮಾಡಬೇಡಿ, ಕೈ ಹಿಡಿಬೇಡಿ, ಕೊಡಲ್ಲ ಅಂತ ಅನ್ಬೇಡಿ, ಕಡ್ತ ಮಾಡಬೇಡಿ. ತಾವು ಉದಾರಿಗಳು, ಏನ್ ಕೇಳಿದ್ರು ಕೊಡುವಂತ ಮಹಾತ್ಮರು. ಸರ್ವತ್ರ ವದಾನ್ಯ, ವದಾನ್ಯ ಅಂದ್ರೆ ದಾನಶೋಂಡ ಅಂತ, ಏನ್ ಬೇಕಾದ್ರೂ ಕೊಡುವಂಥವ್ರು. ಮಾತು ಆಡಿ ಕೊಡ್ತೀನಿ ಅಂತಂದ್ರೆ ನಾವು ಕೊಡದೇ ಇರೋರು ಅಲ್ಲ, ನೀವು ಕೊಡ್ತೀನಿ ಅಂದ್ಬಿಟ್ರೆ ತಲೆ ಬಿದ್ದೋದು ಕೊಡದೇ ಇರೋಲ್ಲ, ಅಂತ ಮಹಾತ್ಮರು ತಾವು. ಅಂಥ ಅವರಾಗಿರೋ ತಾವು ನನ್ನ ವಿಷಯಕ್ಕೆ ಮಾತ್ರ ನೀವು ಜುಪಡತ ತೋರಿಸ್ಬೇಡಿ. ಇಂದ ಬಹೋಹೋ ಪ್ರಭೂತ ಅನಂತಸ್ಯ ಅನಂತ ಫಲಸ್ಯ ಇತ್ತು, ಬಹೋಹೋ ಪ್ರಭೂತಸ್ಯ ಅನಂತಸ್ಯ ಅನಂತ ಫಲ. ಆದ್ರೆ ನಾನು ಕೇಳ್ತಾ ಇರೋದ್ ಬಹಳ ದೊಡ್ಡದಾಗಿರುವ ಅನಂತ ಫಲವಾಗಿರ್ತಕ್ಕಂತಹ ವಿಚಾರ, ಬಹೋ ಅಂದ್ರೆ ಬಹಳ ಹೆಚ್ಚಿನದಾದ ಅನಂತ ಫಲಕ್ಕೆ ಸಂಬಂಧಪಟ್ಟ. ಅಪರ್ಯಂತಸ್ಯ ಅಪರಿಸಮಾಪ್ತಿಕರಸ್ಯ, ಅಪರ್ಯಂತಸ್ಯ ಅಪರಿಸಮಾಪ್ತಿಕಸ್ಯ, ಪುತ್ರ ಪೌತ್ರಾದಿಗಾಮಿಕಸ್ಯ ಇತ್ಯಾದಿತ್ವ, ಪುತ್ರ ಪೌತ್ರಾದಿಗಾಮಿಕಸ್ಯ ಇತ್ಯಾದಿತ್ವ. ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆ ಹೋಗ್ಬಿಡುತ್ತೆ ಫಲ, ಅಂಥ ಫಲವನ್ನ ನಾನು ಕೇಳಿ ಬಂದಿದ್ದೀನಿ ತಮ್ಮ ಹತ್ರ ಅಂದ. ಇದು ಸಸ್ಯ ವಿತ್ತಸ್ಯ ಮಾಂ ಪ್ರತ್ಯೇವ ಕೇವಲ ಅದಾತ ಮಾ ಭೂತ್ ಭವಾನ್, ಈದೃಶಸ್ಯ ವಿತ್ತಸ್ಯ ಮಾಂ ಪ್ರತ್ಯೇವ ಕೇವಲ ಅದಾತ ಮಾ ಭೂತ್ ಭವಾನ್. ಈ ತರಹದ್ದಾಗಿರೋ ವಿತ್ತಕ್ಕೆ ನನ್ನನ್ನು ಕುರಿತು ಮಾತ್ರ ನನ್ ಬಗ್ಗೆ ಕೊಡಲ ಕಣಯ್ಯ, ಹೋಗಯ್ಯ ಏನ್ ಮಕ್ಕಳಿಗೆ ಮಾಡ್ಕೊಳಯ್ಯ, ಹೌದು ನಾ ಕೊಡ್ತೀನಿಂದ ಇವ ವಾಪಸ್ ತಗೊಂಡೆ, ನಾನು ಕೊಡಕ್ಕಾಗಲ್ಲ ಹೋಗು ಅಂತ ಆ ರೀತಿ ದಯವಿಟ್ಟು ಹೇಳ್ಬೇಡಿ. ನೀವು ನಿಮ್ ಮಾತಿನಲ್ಲಿ ಉಳಿಸ್ಕೊಳ್ಳಿ, ನಿಮ್ ನಾಲಿಗೆಯನ್ನ ಬಿಗಿಹಿಡೀರಿ, ನಿಮ್ ನಾಲಿಗೆಯಂತೆ ನಡ್ಕೊಳ್ಳಿ, ಯಾವ ಕಾರಣಕ್ಕೂ ನೀವು ಇದ್ ಮಾಡ್ಬೇಡಿ. ನಚ ಅನ್ಯತ್ರ ಅಧೇಯಮಸ್ತಿ ಭವತಃ, ನಚಾನ್ಯತ್ರ ಅಧೇಯಮಸ್ತಿ ಭವತಃ, ಮತ್ತೊಬ್ಬರಿಗೆ ಕೊಡೋದು ಕೊಡಬಾರದು ಅನ್ನೋದೇ ತಮಗಿಲ್ಲ. ತಮ್ಗೆ ಗುಣ ಎಂಥದ್ದು ಅಂದ್ರೆ ಇನ್ನೊಬ್ರು ಯಾರೊಬ್ರು ಏನ್ ಕೇಳಿದ್ರು ಇಂಥದ್ದು ಕೊಡಬಾರದು ಕೊಡೋದಲ್ಲ ಅನ್ನೋ ವಿಷಯವೇ ನಿಮಗೆ ಆ ಡಿಕ್ಷನರಿಲೇ, ನಿಮ್ ಡಿಕ್ಷನರಿಲಿ ಆ ಪದ ಇಲ್ಲ ಇಲ್ಲ ಅನ್ನೋದು. ಮಹಾರಾಜರಾಗಿರೋ ತಮ್ಮ ಡಿಕ್ಷನರಿಯಲ್ಲಿ
ಇಲ್ಲ ಕೊಡಲ್ಲ ಅನ್ನೋ ಪದವೇ ಇಲ್ಲ ಅಂತ ಮಹಾತ್ಮರು ತಾವು ಆಗಿದ್ದವರಾಗಿದ್ದು ನನ್ನ ವಿಷಯ ಮಾತ್ರ ಕೊಡಲ್ಲ ಅಂತ ಅನ್ಬೇಡಿ ಅಂತ ಸರಿ ಏವ ಮುಕ್ತ ಆಹ ಏವ ಮುಕ್ತ ಆಹ ಈ ರೀತಿ ಹೇಳಿಸ್ಕೊಂಡವನಾದಾಗ ಆಗ ರಾಜ ಹೇಳ ಬುದ್ಧಿವಂತಿಕೆ ಮಾಡ್ದ ನೋಡೋಣ ಇದಕ್ಕಾದ್ರೂ ಅವರು ವಾಪಸ್ ಹೋಗ್ತಾರನು ಅಂತ ಸತ್ವಂ ವೈ ಹೇ ಗೌತಮ ತೀರ್ಥೇನ ನ್ಯಾಯೇನ ಸತ್ವಂ ವೈ ಹೇ ಗೌತಮ ತೀರ್ಥೇನ ನ್ಯಾಯೇನ ಯಾಮಿ ಕುಮಾರ ಸಂತ್ಯ ಭಾಷಿತ ಅಂದ್ರ ಅಲ್ಲಿದೆ ಅಲ್ಲ ನಾಲ್ಕು ಮೂವತ್ನಾಲ್ಕು ಸತ್ಯಂಬಿ ಗೌತಮ ತೀರ್ಥೇನ ನ್ಯಾಯ ಶಾಸ್ತ್ರವಿಹಿತೇನ ಶಾಸ್ತ್ರವಿಹಿತೇನ ವಿದ್ಯಾಂ ಮತ್ತಃ ಇಚ್ಛಾಸೈ ವಿದ್ಯಾಂ ಮತ್ತಃ ಇಚ್ಛಾಸೈ ಇಚ್ಛಾ ಅನ್ವಾಪ್ತುಂ ಇಚ್ಛಾ ಅನ್ವಾಪ್ತುಂ ಹಾಗಾದ್ರೆ ಗೌತಮ ನಾನು ನಿನ್ ಮಗನ ಹತ್ರ ಮಾತಾಡಿದ್ರೆ ವಿಚಾರವಾಗಿ ಹೇಳು ನೀ ಕೇಳುವುದಾದರೆ ಅದೇ ಬರಬೇಕು ಆ ವಿಚಾರವನ್ನೇ ತಿಳ್ಕೋಬೇಕು ನೀ ಅಪೇಕ್ಷೆ ಪಡುವುದಾದರೆ ನೀನು ಹಿಂಗ್ ಕೇಳೋದಲ್ಲ ಅದನ್ನ ಹೀಗೆ ಕೇಳಬಾರ್ದು ಈ ತೀರ್ಥದಿಂದ ಕೇಳಬೇಕು ತೀರ್ಥ ಬರೀತಾರೆ ತೀರ್ಥನಾಮ ಅಂತ ಏನಿಲ್ಲ ನ್ಯಾಯೇನ ಶಾಸ್ತ್ರವಿಹಿತ ನ್ಯಾಯವಿಹಿತ ತೀರ್ಥದಿಂದ ಅಂದ್ರೆ ನ್ಯಾಯ ಶಾಸ್ತ್ರವಿಹಿತವಾದ ನ್ಯಾಯದಿಂದ ವಿದ್ಯೆಯಿಂದ ನನ್ನಿಂದ ನೀನು ಇಷ್ಟಪಡು ಪಡ್ಕೊಳಕ್ ಇಷ್ಟಪಡು ಸುಮ್ಮ ಸುಮ್ಮನೆ ಬೀಜರ್ ಕೇಳ್ಬಿಟ್ಟು ಇದಕ್ಕೇನ ಏನ್ ವಿಚಾರ ಅಂತ ಹಾಗೆಲ್ಲ ಕೇಳ್ಬೇಡ ಶಾಸ್ತ್ರದಲ್ಲಿ ಯಾವ ವಿದ್ಯೆ ಪಡ್ಕೊಳಕ್ ಯಾವ ನ್ಯಾಯ ನೀತಿ ನಡವಳಿಕೆ ಗುಣ ಹೇಳಿದೆಯೋ ಅದರಂತೆ ಬಂದು ನೀನು ಕೇಳಬೇಕು ಅಂದ ಅವಾಗ ಇತ್ಯುಕ್ತೋ ಗೌತಮ ಆಹ ಇತ್ಯುಕ್ತೋ ಗೌತಮ ಈ ರೀತಿ ಹೇಳಿಕೊಂಡಂತ ಗೌತಮ ಹೇಳ್ತಿದ್ದಾರೆ ಉಪೈಮಿ ಉಪಗಚ್ಚಾಮಿ ಶಿಷ್ಯತ್ವೇನ ಅಹಂ ಭವಂತಮಿತಿ ಉಪೈಮಿ ಉಪಗಚ್ಚಾಮಿ ಶಿಷ್ಯತ್ವೇನ ಅಹಂ ಅಯ್ಯ ಸ್ವಾಮಿ ಕಾಲು ಹಿಡ್ಕೊಂಡ್ಬಿಡ್ತೀನಿ ಬೇಕಾದ್ರೆ ಬಂದೆ ನಿಮ್ ಶಿಷ್ಯರಾದೆ ಆಯ್ತು ಅಂತ ಎಷ್ಟು ನೋಡ್ರಿ ರಾಜ ಬ್ರಾಹ್ಮಣ ನಿಮ್ ಶಿಷ್ಯರಾಗಿ ನಾನು ಬರುತ್ತಿದ್ದೇನೆ ಶಿಷ್ಯತ್ವವನ್ನು ಪಡ್ಕೊ ತಗೊಳ್ಳಿ ನಾನು ನಿಮ್ ಶಿಷ್ಯ ನಾನು ನಿಮ್ಮ ಅಧೀನ ನೀವು ನನಗೆ ಹೇಳ್ಕೊಡಿ ಅಂತ ಈ ರೀತಿ ವಿನಯ ಮಾಡ್ಬಿಟ್ಟ ವಾಚಾಹ ಸ್ಮೈವ ಕಿಲ ಪೂರ್ವೇ ಬ್ರಾಹ್ಮಣ ವಾಚಾಹ ಸ್ಮೈವ ಕಿಲೇ ಕಿಲ ಪೂರ್ವೇ ಬ್ರಾಹ್ಮಣ ಕ್ಷತ್ರಿಯಾನ್ ವಿದ್ಯಾರ್ಥಿನ ಸಂತಹ ಕ್ಷತ್ರಿಯಾನ್ ವಿದ್ಯಾರ್ಥಿನ ಸಂತಹ ವೈಶ್ಯಾನ್ ವಾ ವೈಶ್ಯಾನ್ ವಾ ಕ್ಷತ್ರಿಯ ವಾ ವೈಶ್ಯಾನ್ ಕ್ಷತ್ರಿಯಾನ್ ವಾ ವೈಶ್ಯಾನ್ ಆಪದಿ ಉಪಯಂತಿ ಆಪದಿ ಉಪಯಂತಿ ಶಿಷ್ಯವೃತ್ತ್ಯಾ ಹಿ ಗಚ್ಛಂತಿ ಶಿಷ್ಯವೃತ್ತ್ಯಾ ಹಿ ಉಪಗಚ್ಛಂತಿ ನ ಉಪಾಯನ ಶುಶ್ರೂಷಾದಿಭಿಃ ಉಪಾಯನ ಶುಶ್ರೂಷಾದಿ ಹಿಂದೂ ಕೂಡ ಕ್ಷತ್ರಿಯರತ್ನ ಬ್ರಾಹ್ಮಣರು ವಿದ್ಯಾಭ್ಯಾಸಕ್ಕೆ ಹೋಗುವಾಗ ಬ್ರಾಹ್ಮಣರು ಕ್ಷತ್ರಿಯರು ವಿದ್ಯಾರ್ಥಿಯಾಗಿ ಬ್ರಾಹ್ಮಣರು ವಿದ್ಯಾರ್ಥಿಯಾಗಿದ್ರೆ ಅಥವಾ ವೈಶ್ಯರತ್ನ ವಿದ್ಯಾರ್ಥಿ ಮಾಡ್ಬೇಕಾದ್ರೆ ವೈಶ್ಯರು ಹೇಳ್ಕೊಡೋದಾದ್ರೆ ಕ್ಷತ್ರಿಯರು ಹೇಳ್ಕೊಡೋದಾದ್ರೆ ಅಥವಾ ವೈಶ್ಯರು ಕ್ಷತ್ರಿಯರತ್ನ ಹೋಗ್ಬೇಕಾದ್ರು ಅಲ್ಲ ಕ್ಷತ್ರಿಯರು ವೈಶ್ಯರನ್ನ ಕ್ಷತ್ರಿಯರು ವೈಶ್ಯರತ್ನ ಹೋಗ್ಬೇಕಾದ್ರು ಉಪಾಯನ ಕೀರ್ತಿ ಅನ್ನ ಶಿಷ್ಯರಾಗಿದ್ದೀನಿ ತಮ್ಮ ಅನುಚರನಾಗಿದ್ದೀನಿ ತಮ್ಮ ಸೇವಕನಾಗಿದ್ದೀನಿ ತಮ್ಮ ಬಳಿ ಬಂದಿದ್ದೀನಿ ತಮ್ಮ ಕಾಲಿ ಬಿದ್ದಿದ್ದೀನಿ ದಯವಿಟ್ಟು ಹೇಳ್ಕೊಡ್ಬೇಕು ಇಷ್ಟು ಹೇಳಿದ್ರೆ ಸಾಕು ಇದನ್ನ ಮಾಡ್ಬೇಕಾಗಿಲ್ಲ ಉಪಾಯನ ಶುಶ್ರೂಷೆ ಮಾಡ್ಬೇಕಾಗಿಲ್ಲ ಅಂದ್ರೆ ಏನೋ ಗುರುದಕ್ಷಿಣೆ ತಂದು ಕೊಡೋದಾಗಲಿ ಉಪಾಯನ ಗುರುದಕ್ಷಿಣೆ ತಂದು ಕೊಡೋದು ಆಮೇಲೆ ಶುಶ್ರೂಷೆ ಅಂದ್ರೆ ಬಟ್ಟೆ ಒಗೆಯೋದು ಮೈ ಕೈ ಒತ್ತೋದು ಅದೆಲ್ಲ ಇಲ್ಲ ಅದು ಮಾಡಬಾರ್ದು ಅದು ಮಾಡಿಸ್ಕೊಂಡ್ರೆ ಕ್ಷತ್ರಿಯನಿಗೆ ಅದು ಅಪಚಾರ ಕ್ಷತ್ರಿಯನಿಗೆ ಅದು ದೋಷ ಆಗುತ್ತೆ ಹಾಗೆ ಕ್ಷತ್ರಿಯನು ವೈಶ್ಯರತ್ತ ಹೋದಾಗ ಕಲ್ತ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಹೋಗ್ಬೇಕು ಬ್ರಾಹ್ಮಣ ವೈಶ್ಯಂತ ಹೋದಾಗ ಹೀಗೆ ಉಪಾಯನ ಕೀರ್ತಿಯ ಹೇಳೋದು ನಾನು ಶಿಷ್ಯ ಕಣಪ್ಪ ನಾನು ನಿನ್ ವಿಧೇಯನು ನಾನು ನಿನ್ನ ಅನುಚರನು ಬಾಯಲ್ಲಿ ಹೇಳ್ಬಿಟ್ರೆ ಸಾಕು ಅಷ್ಟರಿಂದಲೇನೆ ಹಿಂದೂ ಕೂಡ ಬ್ರಾಹ್ಮಣರು ಕ್ಷತ್ರಿ ವಿಷಯರು ಕ್ಷತ್ರಿಯರು ವೈಶ್ಯರತ್ನ ಬ್ರಾಹ್ಮಣರು ಕ್ಷತ್ರಿಯರತ್ನೂ ವೈಶ್ಯರತ್ನೂ ಕ್ಷತ್ರಿಯರು ವೈಶ್ಯರತ್ನೂ ಈ ರೀತಿ ಮಾಡ್ತಿದ್ರು ಅತ ಸಹ ಗೌತಮ ಅತಃ ಸಹ ಗೌತಮ ಉಪಾಯನ ಕೀರ್ತ್ಯ ಉಪಾಯನ ಕೀರ್ತ್ಯ ಉಪಗಮನ ಕೀರ್ತನ ಮಾತ್ರೇನೈವ ಉಪಗಮನ ಕೀರ್ತನ ಮಾತ್ರೇನೈವ ಉವಾಸ ಉಷಿತವಾನ್ ಉವಾಸ ಉಷಿತವಾನ್ ಅದನ್ನ ಉಪಾಯನ ಕೀರ್ತಿಯಿಂದಲೇ ಅಂದ್ರೆ ಉಪಗಮನ ನಾನು ಬರ್ತೀನಿ ನಾನು ನಿಮ್ ಬಳಿ ಸಾರ್ತಾ ಇದ್ದೀನಿ ನಿಮ್ ಕಾಲಿಗೆ ಬೀಳ್ತಾ ಇದ್ದೀನಿ ನಿಮ್ ಶಿಷ್ಯ ನಾನು ನಿಮ್ಮ ಅನುಸರ ಅನುಸರಣೆ ಮಾಡುವನು ಇಷ್ಟು ಹೇಳ್ಬಿಟ್ರೆ ಸಾಕು ಅಷ್ಟು ಮಾತ್ರದಿಂದಲೇ ಬ್ರಹ್ಮ ಶಿಷ್ಯ ಬಂತು ಆ ರೀತಿಯಲ್ಲಿ ವಾಸ ಮಾಡ್ಕೊಂಡಿದ್ದ ಅಷ್ಟು ಉಪಾಯನ ನಶಕಾರ ಉಪಾಯನಂಚಕಾರ ಉಪಾಯನ ನಶಕಾರ ಅಂದ್ರೆ ಅವನು ಇದು ಕೊಡ್ಲಿಲ್ಲ ಅಂತ ಹಣ ಕೊಡೋದು ಉಪಾಯನ ಕರ್ಮ ಅಂತ ಆ ಉಪಾಯನ ಕರ್ಮ ಮಾಡ್ಲಿಲ್ಲ ಉಪಾಯನ ಕರ್ಮ ಏನ್ ಮಾಡಿದಾರೆ ಉಪಾಯನ ಕರ್ಮವನ್ನು ಮಾಡಲಿಲ್ಲ ಉಪಾಯನ ಕರ್ಮ ಗೊಂದ ಶುಶ್ರೂಷಾದಿಗಳು
ವಾಪಸ್ ಕಾಲದಲ್ಲಿ ಮಾತ್ರ ಕಡಿಮೆ ಜಾತಿಯಲ್ಲಿ ಶಿಷ್ಯರಾಗತಕ್ಕದ್ದು. ಆಗ ಮಾಂಗಮಾಸದೇ ಅನುವ್ರಜ ಜಾತಿ ರೂಪವಾದ ಶುಶ್ರೂಷೆಗೆ ಸಾಕು, ಶುಶ್ರೂಷೆಯೇ ಸಾಕು. ಜೊತೆಲಿ ಇರೋದು ಫಾಲೋ ಮಾಡ್ಕೊಂಡು ಹೋಗೋದು ಅಷ್ಟೇ, ನಮಸ್ಕಾರ ಮಾಡೋದು, ಕೈಕಾಲು ಒತ್ತೋದು, ಬಟ್ಟೆ ಒಗೆಯೋದು ಅದೆಲ್ಲ ಬೇಡ ಅಂತ ಬೇರೆ ಮಾಡ್ಕೊಂಡು ಇಷ್ಟು ಮಾಡಿ ವಾಸ ಮಾಡ್ಕೊಂಡಿದ್ದ. ಆಮೇಲೆ ಮುಂದಕ್ಕೆ ನಾಳೆ ಹೇಳೋಣ. ಆಯ್ತು, 9 ಗಂಟೆ.